ಬಹುಮತ ಸಾಬೀತಿಗೆ, ಬಹುಮತ ಸಾಬೀತಿಗೆ ಗಂಟೆ ನಿಗದಿ ಮಾಡಿ ಯಾವ ಗವರ್ನರ್ ಮೂರು ಸಲ ಅವಕಾಶ ಕೊಟ್ರೆ ಆ ಗವರ್ನರ್ ಮಾತಿಗೆ ಕಿವುಡೆ ಕಿಮ್ಮತ್ ಕೊಡೋದ್ರು ಇವತ್ತು ಅವ್ರ ಆಫೀಸ್ಗೆ ಹೋಗ್ತಾರೆ. ಯಾರಿಗೆ ನಾಚಿಕೆ ಆಗ್ಬೇಕ್ರಿ? ಯಾರಿಗೆ ನಾಚಿಕೆ ಆಗ್ಬೇಕು? ಗವರ್ನರ್ ನಿಮ್ಮನ್ನ ಕರೆದಿಲ್ಲ. ಗವರ್ನರ್ ಮೂರು ಸಲ ಗವರ್ನರ್ ಕಚೇರಿಯಿಂದ ಅಧಿಕಾರಿಗಳನ್ನ ಕಳ್ಸಿರೋ ಮೂರು ಸಲ ಹೇಳಿದ್ರು ಈ ಸಭೆನ ಕನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಿ ಅಂತ. ಜಾತಿ ಪಕ್ಷಿಗಳಂಗಲ್ಲಿ ಕಾಯ್ಕೊಂಡು ಕೂತಿದ್ದು ಅವತ್ ಗೊತ್ತಿರ್ಲಿಲ್ಲ ಅವ್ರಿಗೆ ಗವರ್ನರು, ಅವತ್ ಗೊತ್ತಿರ್ಲಿಲ್ಲ ಅವ್ರಿಗೆ ಕೋರ್ಟು, ಅವತ್ತಿರ್ಲಿಲ್ಲ ಗೌರವ ಕೋರ್ಟ್ನ ಬಗ್ಗೆ, ಇವತ್ ಗೊತ್ತಾದ್ರ ಗವರ್ನರು, ಈಗ ಗೊತ್ತಾಗವ್ರ ಗವರ್ನರು. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಮಾಡ್ತೀವ್ರಿ ಗೌರವ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಮಾನ್ಯತೆ ಕೊಟ್ಟು ಗೌರವ ಸುಪ್ರೀಂ ಕೋರ್ಟ್ ಹೋಗಿ ಗೌರವ ಮಾಡಿ ಅವಮಾನ ಮಾಡಿದ್ರು. ಅವತ್ ಇದೇ ಗವರ್ನರ್ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಹೋಗಿ ಅವಮಾನ ಮಾಡಿದ್ದಾರೆ ಗವರ್ನರ್ ಆಫೀಸ್ಗೆ, ಗವರ್ನರ್ಗೆ. ಮಾಧುಸ್ವಾಮಿ ಅವರು ಸಂವಿಧಾನದ ವಿಷಯದ ಚರ್ಚೆ ಕುರಿತಂತೆ ಮಾಧುಸ್ವಾಮಿ ಅವರು ಮಾತನ್ನ ಮುಂದುವರಿಸ್ತಾರೆ. ನೀವೆಲ್ಲರೂ ನಿಮ್ ನಿಮ್ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳಿ, ನೀವು ನಿಮ್ ನಿಮ್ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳಿ ದಯವಿಟ್ಟು. ಮಾಧುಸ್ವಾಮಿ ಅವರು ತಾವು ಕರೆದಿದ್ದಕ್ಕೆ ತಮ್ಗೆ ಇದನ್ನ ಬಂದ್ ಮರ್ಸಿ ಅಭಿನಂದನೆಗಳನ್ನ ಮಾತಾಡಂಗಿಲ್ಲ. ಮಾನ್ಯ ಇದು ನೋಡ್ರಿ, ನಾನು ಧರಣಿ ಸ್ವಲ್ಪ ಮಟ್ಟಿಗೆ ಹೊರತಾಗಿ ಮಾತಾಡ್ಲಿಕ್ಕೆ ನಾನು ಬಯಸ್ತೇನೆ. ಭಾರತ ಸಂವಿಧಾನದ ನೀವು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ ಕರೆದಿಲ್ಲ, ನಾನು ಕರೆದಿದ್ದು ಮಾಧುಸ್ವಾಮಿ ಅವ್ರು ಕರೆದಿದ್ದಾನೆ, ಮಾಧುಸ್ವಾಮಿ ಅವ್ರು ಮಾತಾಡ್ತಾರೆ, ನೀವು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಮಾಧುಸ್ವಾಮಿ ಅವರು ಭಾರತ ಸಂವಿಧಾನದ ರಚನೆ ಆಗ್ಲಿಕ್ಕೆ ಸಭಾನಾಯಕರ ಮನವಿ ಮೇಲೆ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾರಣ ಗೌರವಿಸಿ ಸಂವಿಧಾನದ ಚರ್ಚೆಗೆ ಆಶಯಗಳಿಗೆ ಅಧ್ಯಕ್ಷರೇ ಮೂಲ 5000 ವರ್ಷಗಳ ಹಿಂದೆ ಹೋಗಿ ಸಂವಿಧಾನದ ಆಶಯಗಳನ್ನ ನಾವು ಧರ್ಮ ಡಿರೈವ್ ಮಾಡ್ತೀವಿ. ಭಾರತದ ಸಂವಿಧಾನಕ್ಕೆ, ಭಾರತದ ರೂಲ್ ಆಫ್ ಲಾಗೆ ಧರ್ಮ ಮಾನವ ಪ್ರಶಸ್ತವಾದ ಜಾಗ ಉಳಿಸತಕ್ಕಂಥ ಧರ್ಮ ಬಹುಶಃ ಬರೋದ್ರಿಂದ ಮೀನ್ಸ್ ಅದಕ್ಕೆ ಅವಕಾಶ ಅಪ್ಲಿಫ್ಟ್ಮೆಂಟ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂಡ್ ವಿಚ್ ಎನ್ಶೋರ್ಸ್ ವೆಲ್ಫೇರ್. ಅದಕ್ಕೆ ಧರ್ಮ ಕೂತು ಋಷಿಗಳು ಅದಕ್ಕೆ ಫೌಂಡೇಶನ್ ವರ್ಲ್ಡ್ ಧರ್ಮ ಶ್ರೇಷ್ಠ ಅಂತ ಹೇಳಿ ಭಾವಿಸಿಕೊಂಡಿದ್ದೇವೆ. ಧಾರ್ಮಿಕವಾದ ನಿಘಂಟಿನೊಂದಿಗೆ ಈ ಕಾನ್ಸೆಪ್ಟ್ ಅನ್ನ ಆರಂಭ ಮಾಡ್ತೀವಿ ಅಧ್ಯಕ್ಷೆ. ಧರ್ಮದಲ್ಲಿ ವಿಸ್ತಾರವಾದ ಚರ್ಚೆ ರಾಜ್ಯದ ಆಡಳಿತದ ಬಗ್ಗೆ ಆಗಿದೆ. ಧರ್ಮನ ದಟ್ ವಿಚ್ ಈಸ್ ಇಂಡಿಕೇಟೆಡ್ ಬೈ ವೇದಾಸ್ ಆಸ್ ಕಂಡ್ಯೂಸಿವ್ ಟು ದಿ ಹೈಯೆಸ್ಟ್ ಗುಡ್. ವೇದಗಳಲ್ಲಿ ಇಂಡಿಕೇಟ್ ಆಗಿರುವಂತದನ್ನ ಹೈಯೆಸ್ಟ್ ಕಂಡ್ಯೂಸಿವ್ ಅಂತೀವಿ. ಧರ್ಮ ಪರಾಶರ ಸ್ಮೃತಿ precisely explain the meaning of dharma as follows. Dharma is that which sustains and ensures progress and welfare of all in this world and eternal bliss in the other world. The dharma is promulgated in the form of commands. Mane sabha adhyakshare alla samvidhana kade irli congress galige anta ನರೇಂದ್ರ ಗಾಂಧಿ ಮರ್ತು ಬಿಟ್ರು ಕರ್ತವ್ಯ ಓಟಿಗಾಗಿ ಸ್ಪಷ್ಟವಾದ ಮಾಹಿತಿಯನ್ನು ಕೊಡದೆ ಇದ್ದಾರೆ. ಹ್ಯೂಮನ್ ಇನ್ಸ್ಟಿಂಕ್ಟ್ ಏನಿದೆ, ಮನುಷ್ಯನ ಇನ್ಸ್ಟಿಂಕ್ಟ್, ಅದು ಯಾವಾಗ್ಲೂ ಡಿಸೈರ್ಸ್ ಮೇಲೆ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಕಾಮ. ಅದಲ್ಲದೇನೆ ಅವನಿಗೆ ಅರ್ಜುನೆ ಕಡೆ ಹೋಗುತ್ತೆ, ದಟ್ ಈಸ್ ಅರ್ಥ. ಧರ್ಮ ಅರ್ಥ ಕಾಮ ಎರಡನ್ನು ಮೀರಿದಂತ ಒಂದು ವಸ್ತು ಆಗ್ಬೇಕು ಅನ್ನೋದು ಅವತ್ತಿನ ತೀರ್ಮಾನ ಆಗಿತ್ತು. ಫರ್ದರ್ ಅರಿಷೆಂಟ್ ವರ್ಗದಲ್ಲಿ ಆರು ಮಾತು ಹೇಳ್ತಾರೆ ಅಧ್ಯಕ್ಷರೇ. ಒಂದು ಕಾಮ, ಮೋಹ, ಲೋಭ, ಮದ, ಮತ್ಸರ, ಇವೆಲ್ಲವನ್ನ ಮೀರಿ ಮನುಷ್ಯ
ಮಾಡಬೇಕಾಗಿರೋದನ್ನ ಧಾರ್ಮಿಕ ಬದುಕು ಅಂತ ಕರಿತೀವಿ. ಹಾಗಾಗಿ ದಿ ಬೇಸಿಸ್ ಎಕ್ಸ್ಪೆಂಡ್ ದಿ ಕಾಸಸ್ ಆಫ್ ಆಲ್ ಸಿವಿಲ್ ಅಂಡ್ ಕ್ರಿಮಿನಲ್ ಇಂಜುರೀಸ್ ಇನ್ಫ್ಲಿಕ್ಟೆಡ್ ಬೈ ದಿ ಆಕ್ಷನ್ ಆಫ್ ಓನ್ ಅಗೇನೆಸ್ಟ್ ಅದ ಒಬ್ಬರ ವಿರುದ್ಧ ಇನ್ನೊಬ್ಬರಿಗೆ ಬಂದಿರೋದ್ರಿಂದ ಈ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡಿದ್ದೀವಿ. ಹಾಗಾಗಿ ಧರ್ಮ ಧರ್ಮ ಸರ್ ಏನು ಪ್ರತಿಪಕ್ಷ ಅಧ್ಯಕ್ಷರೇ, ನಾವು ಒಳ್ಳೆ ಆರಂಭಿಕ ಪ್ರಸ್ತಾವವನ್ನು ತಾವು ನಿನ್ನೆ ಭಾರತ ಸಂವಿಧಾನ ಮತ್ತು ಅದರ ರಚನೆ ಬಗ್ಗೆ ಮಾಡಿದ್ದೀರಿ. ತಾವು ಅದನ್ನು ಮಾಡಿರೋದ್ರಿಂದ ನಾನು ಸ್ವಲ್ಪ ಹಿಂದೆ ಹೋಗಿ ಅದು ಇತಿಹಾಸದ ಬಗ್ಗೆ ಸ್ವಲ್ಪ ಮಾತಾಡಿ ಬಯಸ್ತೇನೆ. ಸಂವಿಧಾನ ರಚನೆ ಫಸ್ಟ್ ಕ್ವಶನ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಿಂದ ಆರಂಭ ಆದ್ರೆ ಎಲ್ಲ ಪ್ರತಿ ಸಾರ್ತಿ ಕ್ವಶನ್ ದೇಶದ ಆಡಳಿತ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಆಚಾರ ವಿಚಾರ, ಈ ದೇಶದ ಬದುಕಿನ ಬಗ್ಗೆ ಬಹುಶಃ ಧಾರ್ಮಿಕ ನಿಘಂಟುಗಳಿಂದ ನಮ್ಮಲ್ಲೊಂದು ವ್ಯವಸ್ಥೆ ಆರಂಭ ಆಗಿತ್ತು ಅಧ್ಯಕ್ಷರೇ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ವಸ್ತುಗಳು ಧರ್ಮದ ಭಾಷೆ ಅಥವಾ ಭಾವನೆಯಲ್ಲಿ ಏನಿತ್ತು ಅದು ರಿಫ್ಲೆಕ್ಟ್ ಆಗಿದೆ ಅಂತ ಭಾವಿಸಿ ಈ ದೇಶಕ್ಕೆ ಅದರದೇ ಆದ ಒಂದು ದೊಡ್ಡ ಐತಿಹ್ಯ ಇದೆ ಅಧ್ಯಕ್ಷ. ಈ ದೇಶದಲ್ಲಿ ವೇದಗಳು ಧಾರ್ಮಿಕವಾದ ಸಂದೇಶಗಳನ್ನ ಕೊಟ್ಟಾಗ ಶ್ರುತಿ ಮತ್ತು ಸ್ಮೃತಿಗಳ ಮುಖಾಂತರ ಈ ದೇಶದ ನಾಗರಿಕ ಬದುಕನ್ನು ಒಂದು ಹತೋಟಲಿಡಲಿಕ್ಕೆ, ಈ ದೇಶದ ನಾಗರಿಕ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಟ್ಟಾಗಿರಬೇಕು, ಕಷ್ಟದಲ್ಲಿರೋವನಿಗೆ ರಕ್ಷಣೆ ಬರಬೇಕು ಅಂತ ಹೇಳಿ ಧಾರ್ಮಿಕವಾದ ಭಾವನೆಗಳ ಮುಖಾಂತರ ನಮಗೆ ರೂಪುರೇಷೆಗಳನ್ನ ಕೊಟ್ಟಿದ್ದಾರೆ. ಹಾಗೂ ಕೆಲವು ಸಲ ಕೆಲವರ ಇನ್ಸ್ಟಿಂಕ್ಟಿಂದ ದುರಾಸೆಯಿಂದ ಜಿಜ್ಞಾಸೆಗಳಾದಾಗ ತಕರಾರಾದಾಗ ಇದರ ಮೇಲೆ ಒಂದು ಅಧಿಕಾರ ಇರಬೇಕು ಅಂತೇಳಿ ಕಿಂಗನ್ನು ಸ್ಥಾಪನೆ ಮಾಡ್ತಾರೆ, ರಾಜರನ್ನು ಸೃಷ್ಟಿ ಮಾಡಿದ್ದಾರೆ. ರಾಜರು ಧಾರ್ಮಿಕ ಕಗ್ಗಂಟು ಅಥವಾ ಧಾರ್ಮಿಕ ನಿಘಂಟಲ್ಲಿದ್ದ ಧರ್ಮವನ್ನು ವ್ಯಾಖ್ಯಾನ ಮಾಡಿ ನ್ಯಾಯ ಕೊಡಲಿಕ್ಕೆ ಅರ್ಹರಾಗಿದ್ದರೆ ಬಿಟ್ಟರೆ ಅವರಷ್ಟಕ್ಕವರೇ ಕಾನೂನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶನ ಕೊಟ್ಟಿರಲಿಲ್ಲ. ರಾಜ ಕೂಡ ಕಾನೂನಿಗೆ ಅಡಿಪಾಯಾಗಿ ಅಡಿಯಾಳಾಗಿರಬೇಕು ಅನ್ನೋದನ್ನು ಇಟ್ಟು ನ್ಯಾಯಾಧಿಕರಣ ಬಂದರೆ, ಸರ್ವಿಸಿಂಗ್ ಆಫ್ ಜಸ್ಟಿಸ್ ಬಂದರೆ ಅವರಲ್ಲೇ ಒಂದು ಸಣ್ಣ ಕೋರ್ಟ್ ಆಗಿ ಮಾಡಿ ಕೆಲವರು ಜನರನ್ನ ಒಳಗೊಂಡಿಸು ನ್ಯಾಯಗಳನ್ನ ಕೊಟ್ಕೊಂಬಂದಿರೋ ವ್ಯವಸ್ಥೆನ ನಾವು ನೋಡ್ಕೊಂಬಂದಿದ್ದೀವಿ. ಇವತ್ತು ಆ ಮೂಲಗಳನ್ನೆಲ್ಲ ತಗೊಂಡೋದ್ರೆ ಬಹುಶಃ ನಾವಿವತ್ತು ಬಳಸ್ತೀವಿ, ಧರ್ಮವಾಗಿ ಹೇಳು, ಧರ್ಮವಾಗಿ ಮಾಡು, ಧರ್ಮವಾಗಿ ಬದುಕು ಅನ್ನೋ ಪದನ ಇವತ್ತೂ ನಾವು ಬಳಸ್ತೀವಿ. ಹಾಗಾಗಿ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ನಾವು ಕೊಟ್ಟಿದ್ದೀವಿ. ಧರ್ಮನ ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ ರಾಜಧರ್ಮ ನ್ಯಾಯಧರ್ಮ ಅಂತ ವಿಂಗಡಣೆ ಮಾಡ್ತೀವಿ. ರಾಜಧರ್ಮ ಇಟ್ ಈಸ್ ಫಾರ್ ದಿ ರೂಲಿಂಗ್, ರಾಜ್ಯದಲ್ಲಿ ಆಡಳಿತ ಮಾಡಲಿಕ್ಕೆ ರಾಜಧರ್ಮನ ಅನುಷ್ಠಾನ ಮಾಡ್ಕೋಬೇಕು ಅಂತೀವಿ. ಅದೇ ರೀತಿಯಲ್ಲಿ ನ್ಯಾಯಧರ್ಮ ಕೂಡ ಇವತ್ತು ನಮಗೆ ಭಾಳ ಶ್ರೇಷ್ಠ ಆಗಿದೆ. ಈ ದೇಶದಲ್ಲಿ ಇವತ್ತೇನು ಸಂವಿಧಾನದ ಆಶಯ ಇದೆ ಆ ಕೆಲಸಗಳನ್ನ ಅವತ್ತು ಮಾಡಿದ್ದಾರೆ. ಆ ನ್ಯಾಯಧರ್ಮ ಮತ್ತು ರಾಜಧರ್ಮಗಳ ಮಿಳಿತ ಅವತ್ತಿನ ಸಮೃದ್ಧಿ ಜೀವನ ಆಗಿತ್ತು, ಶಾಂತಿ ಜೀವನ ಆಗಿತ್ತು. ಅದರಲ್ಲಿ ಕೆಲವನ್ನು ಅವರು ನಿಷಿದ್ಧ ಮಾಡ್ತಾರೆ, ಮನುಷ್ಯನಿಗೆ ಅರಿಷಡ್ ವರ್ಗಗಳನ್ನ ನಿಷಿದ್ಧ ಮಾಡುವ ಹತೋಟಲಿ ಇಟ್ಕೊತಾರೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇಂಥವುಗಳನ್ನ ನೀನು ಹಿಡಿತದಲ್ಲಿ ಇಟ್ಕೋಬೇಕಪ್ಪ, ಇಟ್ಕೊಂಡ್ರೆ ಬೇರೊಬ್ಬೇಕು ಚೆನ್ನಾಗಿ ಆಗತ್ತೆ ಅಂತ. ಮತ್ತೆ ಅವರು ಹೇಳ್ತಾರೆ ಧರ್ಮದಲ್ಲಿ, ಧರ್ಮ ಬೀಯಿಂಗ್ ಓವರ್ಪವರ್ಡ್ ಬೈ ಸೆನ್ಶುವಲ್ ಡಿಸೈರ್ಸ್ ಪ್ಯಾಷನ್ ಅಂಡ್ ಗ್ರೀಡ್ ಅಂಡ್ ಸ್ಟ್ರಾಂಗರ್ ಪರ್ಸನ್ಸ್ ಬಿಗ್ಯಾನ್ ಟು ಹರಾಸ್ ದಿ ವೀಕರ್ ಒನ್ಸ್ ಅಂಡ್ ಆಸ್ ಎ ರಿಮಿಟ್ ಟು ದಿ ಸಿಚುಯೇಷನ್ ದಿ ತ್ರೀ ಫೋಲ್ಡ್ ಐಡಿಯಾಲ್ಸ್ ಕಾಲ್ ಧರ್ಮ ಅರ್ಥ ಕಾಮ ಕೆಲಸಕ್ಕೆ ಬಂತು, ಚಲಾವಣೆಗೆ ಬಂತು. ಧರ್ಮದಲ್ಲಿ ಅರ್ಥ ಕಾಮ ಧರ್ಮಕ್ಕೇನಾದರೂ ಜಿಜ್ಞಾಸೆ ಆದರೆ ಧರ್ಮ ವಿಲ್ ಪ್ರಿವೈಲ್ ಅಂತ ಅವತ್ತು ಹೇಳಿಬಿಟ್ಟಿದ್ದಾರೆ. ಧರ್ಮನೇ ನಿಂತ್ಕೋಬೇಕು, ಬೇರೆ ಯಾವುದು ನಿಲ್ಲಬಾರದು ಅಂತೇಳಿ. ಹಾಗಾಗಿ ನಮ್ಮ ರಾಷ್ಟ್ರ, ನಾವು ಎಲ್ಲೋ ಮಾತಾಡುವಾಗ ಹೇಳ್ತೀವಿ ಬೇರೆ ಕಡೆಯಿಂದ ನಾವು ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಬಂದು ನಮ್ಮ ಸಂವಿಧಾನಕ್ಕೆ ಶಕ್ತಿ ಕೊಟ್ಟಿದ್ದೀವಿ ಅಂತ ಸತ್ಯ ಇರ್ಬೋದು. ಆದರೆ ಮೂಲ ಆರಂಭ ಆಗಿದ್ದು ಬಹುಶಃ ಈ ರಾಷ್ಟ್ರದ ಶ್ರೇಷ್ಠತೆ
ಅವತ್ತಿಂದ ಇವತ್ತವರೆಗೆ ಏನು ಶ್ರೇಷ್ಠವಾಗಿ ಧರ್ಮದಲ್ಲಿ ನಾವು ಬದುಕೊಂಬಂದಿದ್ವಿ ಅದರ ಮುಖಾಂತರ ಧರ್ಮದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ತಂದೆ ಮಕ್ಕಳಿಗೆ ಏನು ಮಾಡಬೇಕು, ಮಕ್ಕಳು ತಂದೆಗೆ ಏನು ಮಾಡಬೇಕು, ರಾಜ ಪ್ರಜೆಗಳಿಗೆ ಏನು ಮಾಡಬೇಕು, ಪ್ರಜೆ ರಾಜಗಳಿಗೆ ಏನು ಮಾಡಬೇಕು, ವಿಜ್ಞಾನ ಹೆಂಗಿರಬೇಕು, ಮಕ್ಕಳನ್ನ ಹೆಂಗೆ ಪಾಲನೆ ಮಾಡಬೇಕು, ಎಲ್ಲದನ್ನು ಇನ್ಕಾಪರೇಟ್ ಮಾಡಿಬಿಟ್ಟಿದ್ದೀವಿ. ಅವತ್ತು ನಾವು ಇನ್ಕಾಪರೇಟ್ ಮಾಡಿ ಒಂದು ಒಂದು ಅಚ್ಚುಕಟ್ಟಾದ ಸ್ಥಿತಿಯನ್ನು ನಾವು ಅವತ್ತು ನಿರ್ಮಾಣ ಮಾಡಿದ್ದೀವಿ. ಹಾಗಾಗಿ ನಾನು ಏನು ಹೇಳಿಕೊಟ್ಟೆ, ಇದರ ಮೂಲ ನಮ್ಮ ದೇಶದ್ದೇನಿದೆ, ನಾವು ಸ್ವಲ್ಪ ಎಲ್ಲಾದರೂ ನಮ್ಮದನ್ನು ನಾವು ಮೆಚ್ಕೊಳ್ಳೋಂಥ ಸ್ಥಿತಿಗೆ ಬರಬೇಕಾಗತ್ತೆ. ಯಾಕೋ ನಾವು ಭಾಷಣ ಮಾಡುವಾಗ ಹೇಳ್ತೀವಿ ಇಟ್ ಈಸ್ ಎ ಬ್ರಾಡ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಎ ಕಾಪಿಡ್ ಕಾನ್ಸ್ಟಿಟ್ಯೂಷನ್, ಇದನ್ನೆಲ್ಲ ನಾವು ಆ ರಾಷ್ಟ್ರ ತಂದಿದ್ದೀವಿ, ಎಲ್ಲೆಲ್ಲಿ ಒಳ್ಳೇದಿರುತ್ತೆ ಅದನ್ನ ತರದ್ರಲ್ಲಿ ಏನು ತಪ್ಪಿಲ್ಲ. ಲೆಟ್ ನಾಲೆಜ್ ಕಮ್ ಫ್ರಮ್ ಎವರಿ ಸೈಡ್ ಅಂತಲೇ ಹೇಳೋದು, ಜ್ಞಾನ ಎಲ್ಲಿಂದ ಬರೋದಕ್ಕೆ ಆಗತ್ತಿಲ್ಲ. ಆದರೆ ಇಡೀ ಪ್ರಪಂಚದಲ್ಲಿ ಆರಂಭ ಮಾಡುವಾಗ ಏನು ರಾಜನೀತಿ ಇತ್ತು, ನ್ಯಾಯ ನೀತಿ ಇತ್ತು, ಏನು ಬದುಕಿಗೆ ಏನೇನು ತ್ಯಾಜ್ಯ ಮಾಡಬೇಕು, ಏನೇನು ನಿಮ್ಮದಾಗಿಸ್ಕೋಬೇಕು ಅನ್ನೋ ಪರಿಪಾಠನ ಆರಂಭ ಮಾಡಿದ್ದು ನಾವು ಅನ್ನೋದನ್ನು ಹೇಳಲಿಕ್ಕೆ ಇವತ್ತು ನಮಗೆ ಹೆಮ್ಮೆ ಆಗುತ್ತೆ ಅಧ್ಯಕ್ಷರೇ. ಹಾಗಾಗಿ ಧರ್ಮಕ್ಕೆ ಸಾರ ಯಾವುದು ಅಂದರೆ ವೇದ, ವೇದಗಳಿಂದ ಉಪನಿಷತ್ಸಿಂದ ಧರ್ಮಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ಇನ್ಗ್ರೀಡಿಯೆಂಟ್ಸ್ ತೊಗೊಂಡು, ಹಾಗಾಗಿ ನಾವಿವತ್ತು ಅಲ್ಲಿಂದ ಆರಂಭ ಆಗಿದ್ದನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದೀವಿ. ಅದರಲ್ಲಿ ಇನ್ ಲೈಯಿಂಗ್ ಡೌನ್ ಧರ್ಮ ಆಸ್ ಸೀನ್ ಅರ್ಲಿಯರ್ ಇಸ್ ಪ್ರಪೌಂಡರ್ಸ್ ಟುಕ್ ಅನ್ ಇಂಟಿಗ್ರೇಟೆಡ್ ವ್ಯೂ ಆಫ್ ಲೈಫ್, ಕನ್ಸಿಕ್ವೆಂಟ್ಲಿ ರೂಲ್ಸ್ ಆಫ್ ರೈಟ್ ಕಾಂಡಕ್ಟ್ ಕವರಿಂಗ್ ಆಲ್ಮೋಸ್ಟ್ ಎವ್ರಿ ಸ್ಪೇರ್ ಆಫ್ ಹ್ಯೂಮನ್ ಆಕ್ಟಿವಿಟಿ ಸಚ್ ಆಸ್ ರಿಲಿಜನ್, ರೂಲ್ಸ್ ರೆಗ್ಯುಲೇಟಿಂಗ್ ಪರ್ಸನಲ್ ಕಾಂಡಕ್ಟ್ ಆಫ್ ಇಂಡಿವಿಜುವಲ್ಸ್ ಆಸ್ ಎ ಸ್ಟೂಡೆಂಟ್, ಆಸ್ ಎ ಟೀಚರ್, ಆಸ್ ಎ ಹೌಸ್ ಹೋಲ್ಡರ್, ಆಸ್ ಎ ಹಸ್ಬೆಂಡ್, ಆಸ್ ಎ ವೈಫ್, ಆಸ್ ಎ ಸನ್, ಆಸ್ ಎ ಹರ್ಮಿಟ್, ಆಸ್ ಎನ್ ಆಸ್ಟಿಸ್ಟ್, ಇನ್ಕ್ಲೂಡಿಂಗ್ ರೂಲ್ಸ್ ರೆಗ್ಯುಲೇಟಿಂಗ್ ಟೇಕಿಂಗ್ ಅ ಫುಡ್ ಅಂಡ್ ಲೈಕ್ ವರ್ಸ್ ವರ್ ಪ್ರಿಸ್ಕ್ರೈಬ್ಡ್. ಧರ್ಮ ದೇರ್ ಫೋರ್ ಲೇಡ್ ಡೌನ್ ಎ ಕೋಡ್ ಆಫ್ ಕಾಂಡಕ್ಟ್ ಕವರಿಂಗ್ ಎವ್ರಿ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಬಿಹೇವಿಯರ್, ಅಬ್ಸರ್ವೆನ್ಸ್ ಆಫ್ ವಿಚ್ ವಾಸ್ ಕನ್ಸಿಡರ್ಡ್ ಎ ಮಸ್ಟ್ ಫಾರ್ ಪೀಸ್ ಅಂಡ್ ಹ್ಯಾಪಿನೆಸ್ ಆಫ್ ಇಂಡಿವಿಜುವಲ್ಸ್ ಅಂಡ್ ದಿ ಸೊಸೈಟಿ. ಹೀಗಾಗಿ ಅಲ್ಲಿಂದ ನಮಗೊಂದು ಕಾನೂನು ಪಾಲನೆ, ಕಾನೂನಿನ ಆಡಳಿತ ಆರಂಭ ಆಗ್ಬಿಡ್ತು. ಆದರೆ ಧರ್ಮ ಮುಂದಕ್ಕೆ ಏನು ಹೇಳುತ್ತೆ, ದಿ ಎಸೆನ್ಸ್ ಆಫ್ ಧರ್ಮ ಈಸ್ ಆಲ್ಸೋ ಡಿಕ್ಲೇರ್ಡ್ ಬೈ ವೇರಿಯಸ್ ಟ್ರೂತ್ಫುಲ್ನೆಸ್, ಟು ಬಿ ಫ್ರೀ ಫ್ರಮ್ ಆ್ಯಂಗರ್, ಶೇರಿಂಗ್ ಒನ್ಸ್ ವೆಲ್ತ್ ವಿತ್ ಅದರ್ಸ್, ಫರ್ಗಿವ್ನೆಸ್, ಪ್ರೊಕ್ರಿಯೇಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಒನ್ಸ್ ವೈಫ್ ಅಲೋನ್, ಪ್ಯೂರಿಟಿ, ಆಬ್ಸೆನ್ಸ್ ಆಫ್ ಎನಿಮಿಟಿ, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಮೈಂಟೈನಿಂಗ್ ಪರ್ಸನ್ಸ್ ಡಿಪೆಂಡೆಂಟ್ ಆನ್ ಒನ್ ಸೆಲ್ಫ್ ಫಾರ್ ದಿ ನೈನ್ ಧರ್ಮಾಸ್ ಆಫ್ ಪರ್ಸನ್ಸ್ ಬಿಲಾಂಗಿಂಗ್ ಟು ಆಲ್ ದಿ ವರ್ಣಾಸ್. ಎಷ್ಟು ಉತ್ಕೃಷ್ಟವಾದ ಸ್ಥಿತಿಯನ್ನು ಅವತ್ತು ಧಾರ್ಮಿಕವಾಗಿ ನಮ್ಗೆ ಹೇಳಿದರೆ, ಇದನ್ನು ನಾವು ಎಲ್ಲೋ ಒಂದು ಕಡೆ ಆಲ್ ದಿ ವರ್ಣಾಸ್, ನಾನು ನಿಮಗೆ ಗೊತ್ತಲ್ಲ ಆಲ್ ದಿ ವರ್ಣಾಸ್ ಪರವಾಗಿರೋನೆ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡು, ಆಲ್ ದಿ ವರ್ಣಾಸ್. ಹಾಗಾಗಿ ಎಲ್ಲದರಲ್ಲೂ ಅಷ್ಟೇ, ಮತ್ತೆ ಬರ್ತೀನಿ ಸರ್, ನಾನು ಬರ್ತೀನಿ. ಆದರೆ ಅದ್ರ ಜೊತೆಗೆ ಹೇಳ್ತಾರೆ, ಅಹಿಂಸಾ, ಸತ್ಯ, ಆಸ್ಥೇಯ, ಶೌಚಂ ಅಂಡ್ ಇಂದ್ರಿಯ ನಿಗ್ರಹ ಆರ್ ಇನ್ ಬ್ರೀಫ್ ದಿ ಕಾಮನ್ ಧರ್ಮ ಫಾರ್ ಆಲ್ ದಿ ವರ್ಣಾಸ್. ಅವು ಕೂಡ ಎಲ್ಲರಿಗೂ ಮಾಡಿದ್ದು, ಸತ್ಯ, ಅಹಿಂಸೆ, ಆಸ್ಥೇಯ, ಶೌಚಂ ಅಂಡ್ ಇಂದ್ರಿಯ ನಿಗ್ರಹ. ಇವತ್ತೇನು ಬೇರೆ ನಾವು ಮಾಡ್ತಾ ಇಲ್ಲ, ಇವುಗಳನ್ನ ಹತೋಟಿಲಿ ಇಟ್ಕೊಳ್ಳಿ ಅಂತಲೇ ಹೇಳೋದು. ಹಾಗಾಗಿ ಧರ್ಮ ಪ್ರೊಟೆಕ್ಟ್ಸ್ ದೋಸ್ ಹೂ ಪ್ರೊಟೆಕ್ಟ್ಸ್ ಇಟ್ ಅಂತ ಹೇಳಿದ್ದೀವಿ. ಭಗವಂತ ಹೇಳ್ತಾನೆ, ಯಾರು ಧರ್ಮನ ರಕ್ಷಿಸ್ತೀರಿ ಅದು ನಿಮ್ಮನ್ನು ರಕ್ಷಿಸುತ್ತೆ. ಇವತ್ತು ಭಾಳ ಪ್ರಸ್ತುತ, ಯಾರು ಕಾನೂನನ್ನು ಗೌರವಿಸ್ತೀವಿ ಅವರನ್ನ ಕಾನೂನು ಗೌರವಿಸುತ್ತೆ. ಆಮೇಲೆ ವೈಲ್ ಎಕ್ಸ್ಪ್ಲೈನಿಂಗ್ ದಿ ಆರಿಜಿನ್ ಆಫ್ ಸ್ಟೇಟ್ ರಾಜ್ಯ, ದಿ ಕ್ರಿಯೇಷನ್ ಆಫ್ ಕಿಂಗ್ಶಿಪ್, ನಾನು ಇದರ ಉದ್ದಕ್ಕೆ ಹೋಗೋದಿಲ್ಲ ಅಧ್ಯಕ್ಷ, ಯಾಕೆಂದರೆ ಇದನ್ನು ಬೇಕಾದ್ರೆ ನಾನು ಕಳಿಸ್ತೀನಿ, ಬಹಳ ವ್ಯಾಪಕವಾಗಿದೆ. ಕೊನೆಯಲ್ಲಿ ಧರ್ಮದ ಬಗ್ಗೆ, ಲಾ ಈಸ್ ದಿ ಕಿಂಗ್ ಆಫ್ ಕಿಂಗ್ಸ್, ನಥಿಂಗ್ ಈಸ್ ಸುಪೀರಿಯರ್ ಟು ಲಾ. ಡೆಫಿನಿಷನ್ ಆಫ್ ಲಾ ಧರ್ಮದಲ್ಲಿ ಹೇಳೋದು, ಲಾ ಈಸ್ ದಿ ಕಿಂಗ್ ಆಫ್ ಕಿಂಗ್ಸ್, ನಥಿಂಗ್ ಈಸ್ ಸುಪೀರಿಯರ್ ಟು ಲಾ. ದ ಲಾ ಅಬೈಡೆಡ್ ಬೈ ದಿ ಪವರ್ ಆಫ್ ದಿ ಕಿಂಗ್ ಎನೇಬಲ್ಸ್ ದಿ ವೀಕ್ ಟು ಪ್ರಿವೇಲ್ ಓವರ್ ದಿ ಸ್ಟ್ರಾಂಗ್. ದ ಲಾ ಏಡೆಡ್ ಬೈ ದಿ ಪವರ್ ಆಫ್ ದಿ ಕಿಂಗ್ ಎನೇಬಲ್ಸ್ ದಿ ವೀಕ್ ಟು ಪ್ರಿವೇಲ್ ಓವರ್ ದಿ ಸ್ಟ್ರಾಂಗ್. ಕಮೆಂಟಿಂಗ್ ಆನ್ ದಿ ಅಬೌ ಪ್ರೊವಿಷನ್, ರಾಧಾಕೃಷ್ಣನ್ ಹೇಳ್ತಾರೆ, ಈವನ್ ಕಿಂಗ್ಸ್ ಆರ್ ಸಬಾರ್ಡಿನೇಟ್ ಟು ಧರ್ಮ ಟು ದಿ ರೂಲ್ ಆಫ್ ಲಾ. ನಾನು ಹೊತ್ತೇಳೋದಿಷ್ಟೇ, ಈವನ್ ದಿ ಕಿಂಗ್ಸ್ ಆರ್ ಸಬಾರ್ಡಿನೇಟ್ ಟು ಧರ್ಮ ಟು ದಿ ರೂಲ್ ಆಫ್ ಲಾ. ಇವತ್ತು ನಾವು ಇದನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿದೆ ಅಧ್ಯಕ್ಷ. ನಾನು
ಸೋರ್ಸಸ್ ಲಾ ಅದೆಲ್ಲದನ್ನು ನಾನು ಆಮೇಲೆ ಹೇಳಬೇಕಾಗಿತ್ತು ಕಾಲ. ಇದಾದ ನಂತರ ನಾವು ಸಂವಿಧಾನ ರಚನೆ ಮಾಡುವಂಥ ಪರಿಸ್ಥಿತಿ ಬಂದದ ಕಾಲಕ್ಕೆ ಬರ್ತೀನಿ. ನಮಗೆ ಈಗ ಬ್ರಿಟಿಷ್ನವರೇನು ನಮಗೆ ಫ್ರೀಯಾಗೇನು ಕಾನ್ಸ್ಟಿಟ್ಯೂಷನ್ ಕೊಟ್ಟೋಗಿಲ್ಲ. 1935 ಭಾರತೀಯ ಕಾಂಗ್ರೆಸ್ಸು ಒಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮಾಡಿಕೊಂಡು 1938 ಸನ್ಮಾನ್ಯ ನೆಹರೂರವರು ಬೇಡಿಕೆ ರೂಪಿಸಿದರು. ಆ ಬೇಡಿಕೆ ಆದಮೇಲೆ 26 ಜುಲೈ 1947 ಗವರ್ನರ್ ಜನರಲ್ ಪಾಕಿಸ್ತಾನಕ್ಕೆ ಪ್ರತ್ಯೇಕ ಸಭೆ ಮಾಡಬೇಕು, ಸಂವಿಧಾನ ಸಭೆಯನ್ನು ಕರೆದ ಘೋಷಿಸಿದ್ರು. ಇದೆಲ್ಲ ಆಗಿ 18 ಜುಲೈ 1947 ಜಾರಿಗೆ ಬಂದದ್ದೇ ಭಾರತೀಯ ಸ್ವಾತಂತ್ರ್ಯ ಅಧಿನಿಯಮ 47. ಅವಿಭಾಜಿತ ಭಾರತದ ಆಯ್ಕೆಗಾಗಿ 9 ಡಿಸೆಂಬರ್ 1946 ಆಸೀನಾಗುವ ಮೂಲಕ ಸಂವಿಧಾನ ಸಭೆ ಮೊದಲ ಬಾರಿಗೆ ನಡೀತು. ಆಡಳಿತಾತ್ಮಕವಾಗಿ ಮತ್ತೆ ಆಗಸ್ಟ್ 14, 1947 ಸಾರ್ವಭೌಮ ಸಂವಿಧಾನ ಸಭೆ ಸೇರಲ್ಪಟ್ಟಿತ್ತು. ಆಗಸ್ಟ್ 29, 1947 ಸಭೆ ಸಂವಿಧಾನದ ಕರಡು ಸಮಿತಿಯನ್ನು ನೇಮಿಸಿತು. ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯ ಸಭೆ ನಿರ್ಧಾರವನ್ನು ಭಾರತದ ಕರಡು ಸಂವಿಧಾನದ ರೂಪದಲ್ಲಿ ಪರ್ಯಾಯವಾಗಿ ಮತ್ತು ಹೆಚ್ಚುವರಿ ಪ್ರಸ್ತಾವಗಳನ್ನು ಸಂಯೋಜಿಸಿ ಫೆಬ್ರವರಿ 1948 ಪ್ರಕಟಿಸಿತು. ಸಂವಿಧಾನ ಸಭೆ ಮತ್ತೆ ನವೆಂಬರ್ 1948 ಸೇರಿ ಕರಡಿನ ಉಪಬಂಧಗಳನ್ನು ಖಂಡಖಂಡವಾಗಿ ಪರಿಗಣಿಸಿತು. ಹಲವಾರು ಅಧಿವೇಶನಗಳಲ್ಲಿ ಖಂಡಗಳ ಪರಿಗಣನೆ ನಂತರ 1949 ಅಕ್ಟೋಬರ್ 17 ಎರಡನೇ ಅಧ್ಯಯನ ಪೂರ್ಣಗೊಂಡು 1949 ನವೆಂಬರ್ 14 ಮೂರನೇ ಬಾರಿ ಸಂವಿಧಾನ ಸಭೆ ಸೇರಿ 1949 ನವೆಂಬರ್ 26 ಅದನ್ನು ಅಧ್ಯಯನ ಮಾಡಿ ಮುಗಿಸಲಾಯಿತು. ನಂತರ ಸಂವಿಧಾನ ಸಭೆ ಅಧ್ಯಕ್ಷರ ಸಹಿಯನ್ನು ಪಡೆದುಕೊಂಡು ದಿನಾಂಕದಿಂದ ಅದು ಜಾರಿಗೆ ತರಲಾಗಿದೆ ಎಂದು ಘೋಷಿಸಲಾಯಿತು. ಇದು ತಾತ್ಕಾಲಿಕ ಸಂಸತ್ತು ಮತ್ತು ತಾತ್ಕಾಲಿಕ ಮತ್ತು ಪರಿವರ್ತನೆ ಉಪಬಂಧಗಳಿಗೆ ಸಂಬಂಧಿಸಿದ ಸಂವಿಧಾನಗಳಿಂದ ಉಪಬಂಧಗಳನ್ನು ತಕ್ಷಣ ಅಂದರೆ 26 ನವೆಂಬರ್ 1949 ಜಾರಿಗೆ ತರಲಾಯಿತು. ಸಂವಿಧಾನದ ಉಳಿದ ಉಪಬಂಧಗಳನ್ನು 26 ಜನವರಿ 1950 ಜಾರಿಗೆ ಬಂದವು. ಆದ್ದರಿಂದ 26 1950 ಈ ದಿನಾಂಕವನ್ನು ಸಂವಿಧಾನದಲ್ಲಿ ಅದರ ಪ್ರಾರಂಭವಾದ ದಿನ ಎಂದು ಉಲ್ಲೇಖಿಸಲಾಗಿದೆ. ಇದು ಮಾನ್ಯ ಅಧ್ಯಕ್ಷರೇ, ಸಂವಿಧಾನ ಹೇಗೆ ಆಯಿತು ಏನಾಯಿತು ಅನ್ನೋದ್ರ ಬಗ್ಗೆ ತಾವು ನಿನ್ನೆ ಹೇಳಿದಿರಿ, ಹೇಳ್ತೀನಿ. ನಮ್ಮವರೆಲ್ಲ ನೀವು ನಿನ್ನೆ ಸನ್ಮಾನ್ಯ ರಾಧಾಕೃಷ್ಣನೇನು ಪ್ರಥಮ ಅಧ್ಯಕ್ಷರು ಸಂವಿಧಾನದ ಬಗ್ಗೆ ಆಸೆ ಇಟ್ಕೊಂಡಿದ್ರು ಅಂತ ಹೇಳ್ತೀರಿ. ಸಾಹಿತಿಗಳು ಸನ್ಮಾನ್ಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಏನು ಹೇಳ್ತಾರೆ ಅಂತ ಒಂದು ಮಾತು ಹೇಳ್ಬಿಡ್ತೀನಿ. ಸ್ವತಂತ್ರವಾದ ಒಂದು ರಾಷ್ಟ್ರ ಲೋಕದ ಜೀವನಕ್ಕೆ ಅನುಕೂಲವಾಗಿಯೇ ನಡೆದು ತನ್ನ ಜೀವನವನ್ನು ಸಾಧ್ಯವಾದ ಮಟ್ಟಿಗೆ ಚೆನ್ನ ಮಾಡಿಕೊಳ್ಳಬೇಕು. ಭರತ ವರ್ಷ ಈಗ ಆ ಗುರಿಯನ್ನಿಟ್ಟುಕೊಂಡು ವರ್ತಿಸಬೇಕಾಗಿದೆ. ರಾಷ್ಟ್ರವನ್ನು ಒಂದು ವ್ಯಕ್ತಿಯೆಂದು ಗಡಿಸುವುದಾದರೆ ರಾಜಕೀಯ ಸ್ವಾತಂತ್ರ್ಯ ಬರೀ ಮೈ ಅಷ್ಟರ ಸ್ವಾತಂತ್ರ್ಯ. ಸ್ವತಂತ್ರನಾದ ಮನುಷ್ಯನಿಗೆ ಬುದ್ಧಿಯೂ ಕೈಯಲ್ಲಿರಬೇಕು. ಅವನು ತನಗೆ ಕ್ಷೇಮವೆಂದು ಕಂಡ ಸಹವಾಸ ಮಾಡುವ ಅನುಕೂಲವಿರಬೇಕು. ತನ್ನ ಯತ್ನದಿಂದ ಮತ್ತು ಇಂತಹ ಸಹವಾಸದಿಂದ ಸಹಾಯದಿಂದ ತನ್ನದಾದ ಸಾಮಗ್ರಿಯನ್ನು ಬಳಸಿ ಕೆಲಸ ಮಾಡುವ ಸೌಕರ್ಯವಿರಬೇಕು. ಇದರಲ್ಲಿ ಯಾವ ಭಾಗದಲ್ಲಿ ಕೊರತೆ ಇದ್ದರೂ ಆ ಸ್ವಾತಂತ್ರ್ಯ ಪೂರ್ಣವಲ್ಲ. ಮುಂದುವರೆದು ಹೇಳ್ತಾರೆ, ಸಂವಿಧಾನದ ರಚನೆ ಮತ್ತು ಅನುಷ್ಠಾನದ ಪಾತ್ರ ಬಹಳ ಮಹತ್ವದ್ದೆಂದು ಮಾಸ್ತಿಯವರು ತಿಳಿದಿದ್ದರು. ಎಲ್ಲ ಜನರ ಆತ್ಮಗೌರವ ಸರ್, ವಿಚಾರ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಸ್ವಾವಲಂಬನೆ ಮತ್ತು ಸಮಾನತೆ, ದೇಶಪ್ರೇಮ ಮತ್ತು ಉದ್ಯೋಗ ಸಾಮರ್ಥ್ಯವುಳ್ಳ ಹೆಚ್ಚಿಸುವ ಶಿಕ್ಷಣ, ವ್ಯವಸಾಯ ವ್ಯಾಪಾರಗಳಲ್ಲಿ ಸಾಧನೆ ಸಮೃದ್ಧಿ, ಬಡತನ ನಿರ್ಮೂಲನೆ, ದೇಶದ ಐಕ್ಯತೆ, ಧಾರ್ಮಿಕ ಸಾಮರಸ್ಯದ ಬದುಕು, ಸಮಾನ ಭಾಷಾ ಹಕ್ಕಿನ ನೀತಿ, ಭಾಷಾನುಗುಣ ಪ್ರಾಂತ ರಚನೆ, ಪ್ರಜಾಪ್ರಾತಿನಿಧ್ಯದ ಪದ್ಧತಿ, ಗ್ರಾಮೀಣಾಭಿವೃದ್ಧಿ, ಸುಗಮ ಪ್ರಾಮಾಣಿಕ ಮತ್ತು ಬಿಗಿಯಾದ ಆಡಳಿತ, ಇವುಗಳು ಮಾಸ್ತಿಯವರ ಕಲ್ಪನೆಯ ರಾಷ್ಟ್ರ ಸಾಧನೆಯಲ್ಲಿ ಇದ್ದವು. ರಾಜಕೀಯ ಸ್ವಾತಂತ್ರ್ಯವನ್ನು ಸಮಗ್ರ ಸಾಧನೆ ಉಪಕರಣವಾಗಿ ಅವರು ತಿದ್ದು ಭಾರತ ಸಂವಿಧಾನವು ಹೇಗೆ ಎಂಬುದು. ಹೀಗಾಗಿ ಅಧ್ಯಕ್ಷರೇ, ಬೇಕಾದಷ್ಟು ಜನ ನಮ್ಮ ಸಂವಿಧಾನದ ಬಗ್ಗೆ ಬೇಕಾದಷ್ಟು ರೀತಿ ಕಲ್ಪನೆಗಳು, ಕನಸುಗಳು, ಆಶಯಗಳನ್ನ ಇಟ್ಕೊಂಡಿದ್ರು. ತಾವು ಹೇಳಿದಿರಿ ಈ ಆಶಯಗಳೇನಿತ್ತು ನಮಗೆ, ಅದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ನಾವು ಬರೇ ಪೊಲಿಟಿಕಲ್ ಫ್ರೀಡಮನ್ನು, ರಾಜಕೀಯವಾಗಿ ಅಷ್ಟೇ ನಾವು ಸ್ವತಂತ್ರ ಆಗಬೇಕು ಅಂತ ಹೇಳಿ ಬಯಸಲಿಲ್ಲ ಅಧ್ಯಕ್ಷರೇ. ನಮ್ಮ ಭಾವನೆ ನಮಗೆ ಸರ್ವಾಂಗೀಣ ರಾಜಕೀಯವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ ಮತ್ತು ಬದುಕಿಗೆ ಅನುಗುಣವಾದ ಎಲ್ಲ ರೀತಿಯ ಸ್ವಾತಂತ್ರ್ಯ ಬಯಸಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಒಂದು ದೊಡ್ಡ ಪ್ರಯತ್ನನ ಮಾಡಿರು.
ಆ ಪ್ರಯತ್ನ ಮಾಡುವಾಗ ಅನೇಕ ಎಡೆತೊಡೆಗಳು ಬಂತು. ನಮಗೆ ಬೇಕಾದಷ್ಟು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು, ಬೇಕಾದಷ್ಟು ಭಾಷೆಗಳಿತ್ತು, ಬೇಕಾದಷ್ಟು ಜಾತಿಗಳಿತ್ತು, ಬೇಕಾದಷ್ಟು ಗಡಿಗಳಿತ್ತು. ಇವೆಲ್ಲದನ್ನ ಒಂದು ಮಾಡಿ ಸಮಗ್ರವಾಗಿ ಒಂದು ಕಾನೂನು ಚೌಕಟ್ಟೊಳಗೆ ತರೋದು ಅಷ್ಟೊಂದು ಸುಲಭ ಅಂಥೇಳಿ ನಾನು ಭಾವಿಸೋದಿಲ್ಲ. ಆದರೆ ಅವತ್ತೇನು ಈ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಸದಸ್ಯರಿದ್ದರು, ಒಬ್ಬರಿಗಿಂತ ಒಬ್ಬರು ತಜ್ಞರಿದ್ದರು ಅಧ್ಯಕ್ಷ, ಒಬ್ಬರಿಗಿಂತ ಒಬ್ಬರು ಅನುಭವಿಸ್ತಿದ್ರು. ಸನ್ಮಾನ್ಯ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲೇನು ಆ ಸಮಿತಿ ನಡೀತು. ಬಹುಶಃ ಪ್ರಪಂಚದಲ್ಲಿ ಯಾರೂ ಕೊಡಲಾರ್ದಂಥ ಒಂದು ದೊಡ್ಡ ಕರಡು ಸಂವಿಧಾನನ ರಚನೆ ಮಾಡಿಕೊಡ್ತು. ಅದರ ಅಂತಿಮ ರೂಪರೇಷೆಯಲ್ಲಿ ಮುಗಿಸ್ಲಿಕ್ಕೆ ಸನ್ಮಾನ್ಯ ಅಂಬೇಡ್ಕರ್ ಅವರು ಕೂಡ ಅಷ್ಟೇ ಶ್ರಮದಿಂದ ಕೆಲಸ ಮಾಡಿ ಇವತ್ತು ಸಂವಿಧಾನನ ನಮಗೆ ಕೊಟ್ಟಿದ್ದಾರೆ. ಸಂವಿಧಾನ ಈಗ ನಾವು ಹೇಗೆ ಏನು ಎಲ್ಲಿವರೆಗೆ ನಾವು ಹೋಗಬೇಕು ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಇದರಲ್ಲಿ ತಾವು ಹೇಳಿರಿ ನೆನೆ 5 ಭಾಗ ಅಥವಾ 4 ಭಾಗ ಮಾಡಿ ಅದರಲ್ಲಿ ಪ್ರಮುಖವಾಗಿ ಫಂಡಮೆಂಟಲ್ ರೈಟ್ಸ್ಗೆ ತಾವು ಓದ್ ಕೊಟ್ರಿ. ದ ಫಂಡಮೆಂಟಲ್ ರೈಟ್ಸ್ ಒಂದು ಕಡೆ ನಾವು ವ್ಯಾಖ್ಯಾನ ಮಾಡ್ತೀವಿ, ದೇ ಆರ್ ನಥಿಂಗ್ ಬಟ್ ನ್ಯಾಚುರಲ್ ರೈಟ್ಸ್ ಅಂತೇಳಿ ಆರಂಭ ಮಾಡಿದಾಗ ಇವೆಲ್ಲ ನ್ಯಾಚುರಲ್ ರೈಟ್ಸ್ ಆಗಿದ್ದನ್ನು ಫಂಡಮೆಂಟಲ್ ರೈಟ್ಸ್ಗೆ ಸೇರಿಸಿದ್ವಿ. ಆಮೇಲೆ ನಾವು ಸಂವಿಧಾನ ಮಾಡಾದ್ಮೇಲೆ ಇಲ್ಲೆಲ್ಲ ಅವು ವಿಭಿನ್ನವಾಗಿದೆ ಅಂತ ಆ ನಂತರ ಕೋರ್ಟ್ಗಳು ಹೇಳ್ತಾ ಬಂದು ಇಲ್ಲ, ದೇ ಆರ್ ನಥಿಂಗ್ ಬಟ್ ನ್ಯಾಚುರಲ್ ರೈಟ್ಸ್. ಯಾವುದೇ ರಾಷ್ಟ್ರದಲ್ಲಿ ಒಬ್ಬ ಮನುಷ್ಯನ ಮನುಷ್ಯತ್ವಕ್ಕೆ ನಾವು ಕೊಡಬೇಕಾದ್ದು. ಆಗ ಒಂದು ಪದ ಹೇಳ್ತೀವಿ ನಾವು, ನೋ ಲಾ ಈಸ್ ಎಬೋ ಹ್ಯುಮ್ಯಾನಿಟೇರಿಯನ್. ಯಾವುದೇ ಕಾನೂನು ಹ್ಯೂಮನ್ ಆಗಿರಬೇಕು, ಮನುಷ್ಯತ್ವಕ್ಕಿಂತ ದೊಡ್ಡದಾಗಿರೋ ಕಾನೂನು ಮಾಡಬಾರ್ದು ಅಂತ. ಆ ಮನುಷ್ಯತ್ವ ಶ್ರೇಷ್ಠ ಅಂಥೇಳಿ ನಾವು ಕಾನೂನುಗಳನ್ನ ಮಾಡಬೇಕು ಅಂದಾಗ ಕೆಲವನ್ನು ನಾವು ಮಾಡಬೇಕಾಯಿತು. ದಿ ಫಂಡಮೆಂಟಲ್ ರೈಟ್ಸ್ ಆರ್ ದಿ ಮಾಡರ್ನ್ ನೇಮ್ ಆಫ್ ವಾಟ್ ಹ್ಯಾವ್ ಬೀನ್ ಟ್ರೆಡಿಷನಲಿ ನೋನ್ ಆಸ್ ನ್ಯಾಚುರಲ್ ರೈಟ್ಸ್ ಆರ್ ಹ್ಯೂಮನ್ ರೈಟ್ಸ್. ಹಾಗಾಗಿ ಇದೇನಾಗುತ್ತೆ, ದಿ ಫಂಡಮೆಂಟಲ್ ರೈಟ್ ರೈಟ್ ಟು ಲೈಫ್ ವಿಚ್ ಈಸ್ ದಿ ಮೋಸ್ಟ್ ಪ್ರೀಶಿಯಸ್ ಹ್ಯೂಮನ್ ರೈಟ್ ಅಂಡ್ ವಿಚ್ ಫಾರ್ಮ್ಸ್ ದಿ ಆರ್ಕ್ ಆಫ್ ಆಲ್ ಅದರ್ ರೈಟ್ಸ್ ಮಸ್ಟ್ ದೇರ್ಫೋರ್ ಬಿ ಇಂಟರ್ಪ್ರಿಟೆಡ್ ಇನ್ ಎ ಬ್ರಾಡ್ ಅಂಡ್ ಎಕ್ಸ್ಪ್ಯಾನ್ಸಿವ್ ಸ್ಪಿರಿಟ್ ಸೋ ಆಸ್ ಟು ಇನ್ವೆಸ್ಟ್ ವಿತ್ ಸಿಗ್ನಿಫಿಕೆನ್ಸ್ ಅಂಡ್ ವೈಟಾಲಿಟಿ ವಿಚ್ ಮೇ ಎಂಡ್ಯೂರ್ ಫಾರ್ ಇಯರ್ಸ್ ಟು ಕಮ್ ಅಂಡ್ ಎನ್ಹಾನ್ಸ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ಸ್ ಅಂಡ್ ದಿ ವರ್ತ್ ಆಫ್ ಹ್ಯೂಮನ್ ಪರ್ಸನ್ಸ್. ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ಅಂಡ್ ದಿ ವರ್ತ್ ಆಫ್ ಹ್ಯೂಮನ್ ಪರ್ಸನ್ಸ್ ಅನ್ನು ಹೇಳಬೇಕು. ಇದರಲ್ಲಿ ರೈಟ್ ಟು ಶೆಲ್ಟರ್, ರೈಟ್ ಟು ಎಜುಕೇಷನ್ ಮಾಡ್ಕೊಂಬರ್ತೀವಿ ಅಧ್ಯಕ್ಷ. ಇದಾದ ನಂತರ ಒಂದು ಕೇಸಲ್ಲಿ ಅನ್ ಇಂಜರ್ಡ್ ಪರ್ಸನ್ ಆನ್ ದಿ ಗ್ರೌಂಡ್ ಆಫ್ ನಾನ್ ಅವೈಲೇಬಿಲಿಟಿ ಆಫ್ ಬೆಡ್ಸ್ ಅಮೌಂಟೆಡ್ ಟು ವಯೊಲೇಷನ್ ಆಫ್ ರೈಟ್ ಅಂಡರ್ ಸೆಕ್ಷನ್ 21 ಆರ್ಟಿಕಲ್ 21. ಎಷ್ಟು ಉದಾತ್ತವಾಗಿ ನಾವು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದೀವಿ. ನನಗೆ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಇರಲಿಲ್ಲ ಅನ್ನೋದು ಕೂಡ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 21ನಲ್ಲಿ ಕೋರ್ಟಲ್ಲಿ ಕೇಸ್ ಗೆದ್ದಿದೆ. ಇವತ್ತು ನನಗೆ ಕೊಡಲಿಲ್ಲ, ನಾನು ಈ ದೇಶದ ಪ್ರಜೆ, ನನಗೆ ಶಿಕ್ಷಣದ ಹಕ್ಕು, ನನಗೆ ಅನ್ನದ ಹಕ್ಕು, ನನಗೆ ವಸತಿ ಹಕ್ಕು, ನನಗೆ ಆರೋಗ್ಯ ಸಂರಕ್ಷಣೆ ಮಾಡೋ ಹಕ್ಕು ನನ್ನ ಹಕ್ಕು ಅಂತೇಳಿ ಕೇಳೋವಷ್ಟು ನಮ್ಮ ರಾಷ್ಟ್ರ ಏನು ಇವತ್ತು ಸಂವಿಧಾನದಲ್ಲಿ ಒಬ್ಬ ಮನುಷ್ಯನಿಗೆ ರಕ್ಷಣೆ ಕೊಟ್ಟಿದೆ. ಬಹುಶಃ ಬೇರೆ ಕಡೆ ಆ ಪ್ರಮಾಣದ ಹಕ್ಕಿದೆ ಅಂತೇಳಿ ನಾವು ಭಾವಿಸೋಕ್ಕಾಗಲ್ಲ. ದೇರ್ ಆರ್ ರೈಟ್ಸ್, ನ್ಯಾಚುರಲ್ ರೈಟ್ಸ್ ಆರ್ ಥ್ರೋಔಟ್ ದಿ ವರ್ಲ್ಡ್. ಯುನೈಟೆಡ್ ನೇಷನ್ಸ್ ಮಾಡಿದ ಮೊದಲನೇ ಕೆಲಸ ಹ್ಯೂಮನ್ ರೈಟ್ಸನ್ನು ಎಸ್ಟಾಬ್ಲಿಷ್ ಮಾಡಿ, ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಿ ಅಂತ ಎಲ್ಲ 144 ರಾಷ್ಟ್ರಗಳಿಗೂ ಅವ್ರಿಗೆ ಸೇರಿದವರಿಗೆ ಡೈರೆಕ್ಷನ್ ಕೊಟ್ಟು, ಸೊ ಎವ್ರಿ ಒನ್ ವಿ ಹ್ಯಾವ್ ಅಡೇ ಟು ಹ್ಯೂಮನ್ ರೈಟ್ಸ್ ಇನ್ ಪ್ರಿನ್ಸಿಪಲ್. ನಮ್ಮಲ್ಲೇ ನಾವು ಫಂಡಮೆಂಟಲ್ ರೈಟ್ಸ್ ಕೊಟ್ವಿ. ಅದಕ್ಕೆ ಮೊದಲೇ ಬಹುಶಃ ಯಾರು ಯೋಚನೆ ಮಾಡಿದಷ್ಟು ರಕ್ಷಣೆಯನ್ನು ಈ ದೇಶದ ಒಬ್ಬ ಮನುಷ್ಯನಿಗೆ, ಸಾಧಾರಣ ಮನುಷ್ಯನಿಗೆ ಕೊಟ್ಟಿದ್ವಿ. ಹಾಗಾಗಿ ಇಂಡಿಯಂದು ಬಹಳ ದೊಡ್ಡ ಸಂವಿಧಾನ ನಾವು ಹೇಳಬೇಕು. ಮತ್ತು ಇಲ್ಲಿ ಚುನಾವಣೆಗಳಿಗೆ ತಾವು ಹೇಳಿದ್ರಿ ನಿನ್ನೆ, ನಾವಿವತ್ತು ಕೆಲವು ಅಂಗಗಳನ್ನ ಅಟಾನಮಸ್ ಅಂತ ಮಾಡಿದ್ದೀವಿ. ನ್ಯಾಯಾಂಗ ಅಟಾನಮಸ್ ಆಗಿದೆ, ಎಲೆಕ್ಷನ್ ಕಮಿಷನ್ ಅಟಾನಮಸ್ ಆಗಿದೆ, ಆಡಿಟರ್ ಜನರಲ್ ಅಟಾನಮಸ್ ಆಗಿದ್ದಾರೆ, ಜೊತೆಗೆ ಆಲ್ಮೋಸ್ಟ್ ಡಿಫೆನ್ಸು ಕೂಡ ಇವಾಗ ಅಟಾನಮಸ್ ಆಗಿರುವಂಥ ಸ್ಥಿತಿಗೆ ತಂದಿದ್ದೀವಿ ನಾವು. ನಮ್ಮದೇನಿದೆ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಲ್ಲದೆ ಮಾಧ್ಯಮ ಕೂಡ ಅಟಾನಮಸ್ ಅಂತ ನಾವು 4ನೇ ಅಂಗ ಅಂತೇಳಿ ಕರೆದಿದ್ದೀವಿ ನಾವು. ಈ ಒಂದೊಂದು ಅಂಗಗಳಿಗೆ ನಾವೇನು ಶಕ್ತಿ ಕೊಟ್ಟಿದ್ದೇವೆ, ಬಹುಶಃ ನಮ್ಮ ಸಂವಿಧಾನದ ಶ್ರೇಷ್ಠತೆ ಇದೆ. ಇವತ್ತು ಬಹುಶಃ ನಾವು ನಿರ್ದಿಷ್ಟವಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ರೆ ಈ 70 ವರ್ಷದಲ್ಲಿ ಈ ದೇಶದಷ್ಟು ಒಳ್ಳೆಯ ರಾಷ್ಟ್ರ, ಕಾನೂನುಬದ್ಧವಾಗಿ ಆಳ್ವಿಕೆಗೆ ಒಳಪಡ್ತಿದ್ದ ರಾಷ್ಟ್ರ ಇರ್ತಿರ್ಲಿಲ್ಲ. ನಾವು ಕಾನೂನು ಮಾಡೋರು ನಾವು ಕಾನೂನಿಗೆ ಸೀಮಿತ ಆಗಬೇಕಾಗಿತ್ತು, ಎಕ್ಸಿಕ್ಯೂಟ್ ಮಾಡೋರು ಎಕ್ಸಿಕ್ಯೂಟಿವ್ಸು ಅವ್ರ ಕೆಲಸ ಮಾಡಬೇಕಾಗಿತ್ತು, ಇದೆಲ್ಲದರ ಮೇಲೆ ಏನಾದರೂ ವ್ಯಾಖ್ಯಾನ ಮಾಡೋರು ಇಂಟರ್ಪ್ರಿಟರ್ಸ್ ಜಡ್ಜ್ಗಳು
ಅವರು ಕೆಲಸ ಮಾಡಬೇಕಾಗಿತ್ತು, ಮಾಧ್ಯಮಗಳು ಆರೋಗ್ಯಕರವಾದ ಟೀಕೆ ಮಾಡಬೇಕಾಗಿತ್ತು, ಎಲೆಕ್ಷನ್ ಕಮಿಷನ್ನು ಮತ್ತು ಸಿ ಎ ಜಿ ಆಫೀಸ್ ಅಂತ ಆಫೀಸ್ಗಳು ಸ್ಪಷ್ಟವಾಗಿ ಅವರು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಂತ ಏನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಬಳಸಿದ್ದೀವಿ ಆ ಕೆಲಸ ಮಾಡಿಬಿಟ್ಟಿದ್ರೆ ಬಹುಶಃ ಈ ರಾಷ್ಟ್ರ ಇವತ್ತು ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ದುರದೃಷ್ಟ ಅಧ್ಯಕ್ಷ, ಇದೊಂದು ಪ್ರಪಂಚದ ಒಂದು ವ್ಯಾಮೋಹ. ಇದು ಇಡೀ ಪ್ರಪಂಚದಲ್ಲಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಮೇಲೆ, ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಮೇಲೆ, ಇವರಿಬ್ಬರ ಮೇಲೆ ಜುಡಿಷಿಯರಿ, ಇವರೆಲ್ಲರ ಮೇಲೂ ನಾನು ಶ್ರೇಷ್ಠ ಅಂತ ಮಾಧ್ಯಮ, ಇವರೆಲ್ಲರಿಗಿಂತಲೂ ನಾವು ಮೇಲೂ ಅಂತ ಇನ್ನೊಂದಂಗ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಅತ್ಯಾಚಾರ ಮಾಡಿ ಅತಿಕ್ರಮಣ ಮಾಡಿ ನಮ್ಗೆ ಈ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ಸೃಷ್ಟಿ, ಸ್ಥಿತಿ ಎಕ್ಸಿಕ್ಯೂಟಿವ್, ಲಯ ಜುಡಿಷಿಯರಿ ಆಗಬೇಕಾಗಿತ್ತು. ಸೃಷ್ಟಿ ಮಾಡೋರು ಶ್ರೇಷ್ಠನ, ಸ್ಥಿತಿನ ನಿಲ್ಸೋರು ಶ್ರೇಷ್ಠನ, ಅಂತ್ಯ ಮಾಡೋರು ಶ್ರೇಷ್ಠನ ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಎರಡೂ ಸ್ಥಿತಿಯನ್ನು ಮೀರಿದ್ದು ಹೊತ್ತು ಜುಡಿಷಿಯರಿ ಮುಂದೆ ಹೋಗಬೇಕಾಗಿತ್ತು. ಈ ದೇಶದಲ್ಲಿ ಇವತ್ತು ಇರೋ ಒಂದು ಕಲ್ಪನೆ, ಜುಡಿಷಿಯರಿ ಎಲ್ಲ ರೀತಿಯಲ್ಲಿ ಭಾಳ ಸಮರ್ಪಕವಾಗಿ ಕೆಲಸ ಮಾಡ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ಕೋರ್ಟ್ ಮಾಡಿದರು ಕೇಶವಾನಂದ ಭಾರತಿ ಕೇಸಲ್ಲಿ. ಕೇಶವಾನಂದಿ ಭಾರತಿ ಕೇಸಲ್ಲಿ ಜುಡಿಷಿಯರಿ ಕಾಮೆಂಟ್ ಮಾಡಿದ್ದು ನಜಿ ಸರಿ ಸಿದ್ದರಾಮಯ್ಯನವರೇ, ಆದರೆ ಶಾಸಕಾಂಗದ ಹಕ್ಕಿನ ನಿರ್ಬಂಧನೂ ಹೇಳಿದೆ ಅದು. ಯು ಆರ್ ಲಿಮಿಟೆಡ್ ಟು ಸೋ ಮಚ್ ಪವರ್ ಅಂತಲೂ ಹೇಳಿದೆ ಅದು. ಪೂರ್ಣ ಓದಬೇಕು, ಶಾಸಕರು ಶಾಸಕಾಂಗ ಇಷ್ಟು ಮಾಡ್ಬೋದು, ಬೇರೆದು ಇಷ್ಟು ಮಾಡ್ಬೋದು ಅಂತೇಳಿ. ಒಂದು ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಶಾಸಕಾಂಗದ ಮಿತಿನೂ ಹೇಳಿದೆ. ಅನೇಕ ಪ್ರಕರಣಗಳಲ್ಲಿ ಶಾಸಕಾಂಗನ ನಿರ್ಬಂಧ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಶಾಸಕಾಂಗದ ಅನೇಕ ವ್ಯವಸ್ಥೆಗಳನ್ನ ನಾನು ದೂರ್ತಾ ಇಲ್ಲ, ನಾನು ಐ ಆಮ್ ಫ್ರೀ ಟು ಟಾಕ್ ಹಿಯರ್. ಎಲ್ಲೋ ಒಂದು ಕಡೆ ಗೋಲಕ್ನಾಥ್ ಕೇಸಲ್ಲಿ 368 ಅನ್ನು ನಾಟ್ ಟಚಿಂಗ್ ಅಪ್ ಅನ್ 13 ಅಬ್ರಿಡ್ಜ್ಮೆಂಟ್ ಏನಿರುತ್ತೆ ಅದನ್ನು ಮಾಡಿರೋದು ಇನ್ಕರೆಕ್ಟ್ ಅಂತ ಹೇಳುತ್ತೆ. ನಿಮ್ಮ ಕೇಶವಾನಂದ ಭಾರತಿ ಕೇಸ್ ಹೋದಾಗ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ರೀಸನಬಲ್ ಎಕ್ಸ್ಟೆಂಟ್ಗೆ ನೀವು ಅಮೆಂಡ್ಮೆಂಟ್ಸ್ ಮಾಡಬಹುದು, ಬಟ್ ನಾಟ್ ಟಚಿಂಗ್ ಅಪ್ ಆನ್ ದಿ ಬೇಸಿಕ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮತ್ತು ಅದು ಫರ್ದರ್ ಇಂಪ್ರೂವ್ಮೆಂಟ್ ಎಲ್ಲಾಗುತ್ತೆ ಅಂದರೆ ಇಂದಿರಾ ನೆಹರು ವರ್ಸಸ್ ರಾಜನಾರಾಯಣ್ ಕೇಸಲ್ಲಿ ಸರ್ ಸರ್ಟನ್ ಫೀಚರ್ಸ್ ಅಂಡ್ ಸರ್ಟನ್ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಕೆನ್ ನಾಟ್ ಬಿ ಟಚ್ಡ್ ಅಂತ ಸ್ಪಷ್ಟವಾಗಿ ಹೇಳಿದೆ. ದಟ್ಸ್ ವಾಟ್ ಐ ಮೆಂಟ್, ಸರ್ಟನ್ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಕೆನ್ ನೆವರ್ ಬಿ ಟಚ್ಡ್. ಆದರೆ ನಮ್ಮ ಸಂವಿಧಾನದ ಕರ್ತರು ಇದರ ಅಮೆಂಡ್ಮೆಂಟ್ ಮಾಡೋ ವ್ಯಾಪ್ತಿನಲ್ಲಿ ಬಹುಶಃ ಆ ಸ್ಥಿತಿಯನ್ನು ಯೋಚನೆ ಮಾಡಿರಲಿಲ್ಲ. ಮತ್ತು 1978 ಈಚೆಗೆ ಏನು ಬಂತು, ತಾವು ನಮ್ಮದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನಿದೆ, ಕಾಸ್ ಆಫ್ ಆ್ಯಕ್ಷನ್ ಏನಿದೆ, ನೀವೇನಾದ್ರು ಇನ್ಫೆಂಜಿಡ್ ಪರ್ಸನ್ ಅಂತ ಕೇಳಿ ನ್ಯಾಯ ಕೊಡ್ತಿದ್ದು ಹೊಸ ವ್ಯಾಖ್ಯಾನ ಶುರುವಾಯಿತು. ದೇರ್ ಆಸ್ ನೋ ಲಾ ಫಾರ್ ದಟ್. ಕೋರ್ಟೇನೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಯಾವ್ಯಾವ್ದಕ್ಕೆ ಬೇಕೋ ಎಂಟರ್ಟೈನ್ ಮಾಡಿಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಯಾರೋ ಒಬ್ಬ ರೆಕಾರ್ಡ್ ಬೇಕಿಲ್ಲ ಅಂಥೇಳಿ ವ್ಯಾಖ್ಯಾನ ಮಾಡೋ ಸ್ಥಿತಿನೂ ಬಂತು. ನಾನು ಟೀಕೆ ಮಾಡ್ತಿಲ್ಲ, ವೇರ್ ವಿ ಆರ್ ಅಹೆಡಿಂಗ್. ಹಾಗಾಗಿ ಇದು ಎಲ್ಲ ಒಂದು ಕಡೆ, ಇಷ್ಟೆಲ್ಲದರ ಮಧ್ಯೆ ಈ ದೇಶದ ಪ್ರಜೆಗಳು ಎಂಥವ್ರಿದ್ದಾರೆ ನಾವು ಯೋಚನೆ ಮಾಡಬೇಕು. ನಾವು ಆಯ್ತು ಮುಗಿಸ್ಬಿಡ್ತೀನಿ ಸರ್, ನಾನು ಮುಗಿಸ್ಬ ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ನೀವೇನು ಹೇಳ್ತಿರೋ ಅಂತ. ನಮಗೆ ಇವತ್ತು ವಿ ಆರ್ ಮೋಸ್ಟ್ ಪೇಟ್ರಿಯಾಟಿಕ್ ದ್ಯಾನ್ ಎನಿಬಡಿ ಎಲ್ಸ್ ಅಂತ. ಎಲ್ಲಿವರೆಗೆ ನಾವು ಪೇಟ್ರಿಯಾಟಿಕ್ ಇದ್ದೀವಿ ಅಂದರೆ, ವೇರ್ ಪೀಪಲ್ ಆರ್ ಡಮ್ ಆ್ಯಂಡ್ ಗೌರ್ಮೆಂಟ್ಸ್ ಆರ್ ಡೆಫ್, ಡೆಮಾಕ್ರಸಿ ಫೈಲ್ಸ್ ಟು ಡಿಲಿವರ್ ಅಂಥೇಳಿ ಒಂದು ಪತ್ರಿಕೆ ಅಮೆರಿಕಾದಲ್ಲಿ ಕೂತು ಟೀಕೆ ಮಾಡೋ ಸ್ಥಿತಿ ಬಂದಿದೆ. ವೇರ್ ಪೀಪಲ್ ಆರ್ ಡಮ್ ಆ್ಯಂಡ್ ಗೌರ್ಮೆಂಟ್ಸ್ ಆರ್ ಡೆಫ್, ಡೆಮಾಕ್ರಸಿ ಫೈಲ್ಸ್. ದಿ ನ್ಯೂಯಾರ್ಕ್ ಟೈಮ್ಸ್ ಇನ್ ರೆಸ್ಪೆಕ್ಟ್ ಇನ್ ರಿಪೋರ್ಟ್ ಟೈಟಲ್ ದಿ ಇಂಡಿಯನ್ ಎಲೆಕ್ಷನ್ಸ್ ಏನು ಹೇಳುತ್ತೆ, ಇಟ್ ಈಸ್ ಟ್ರೂಲಿ ದಿ ಗ್ರೇಟೆಸ್ಟ್ ಶೋ ಆನ್ ಅರ್ತ್ ಅಂಡ್ ವೋಟ್ ಟು ಎ ಡೈವರ್ಸ್ ಅಂಡ್ ಡೆಮಾಕ್ರೆಟಿಕ್ ಇಥೋಸ್ ವೇರ್ 700 million ಪ್ಲಸ್ ಆಫ್ ಹ್ಯುಮಾನಿಟಿ ವೋಟ್, ಪ್ರೊವೈಡಿಂಗ್ ದೇರ್ ಸ್ಮಾಲ್ ಪಾರ್ಟ್ ಇನ್ ಡೈರೆಕ್ಟಿಂಗ್ ದೇರ್ ಏನ್ಷಿಯಂಟ್ ಸಿವಿಲೈಸೇಷನ್ ಇನ್ ಟು ದಿ ಫ್ಯೂಚರ್. ಇಟ್ ಈಸ್ ನೋ ಲೆಸ್ ಇಂಪ್ರೆಸಿವ್ ದ್ಯಾನ್ ವೆನ್ ಡನ್ ಇನ್ ಎ ನೈಬರ್ಹುಡ್, ಬಟ್ ಕನ್ಸಿಡರಿಂಗ್ ದೀಸ್ ಚಾಲೆಂಜಸ್ ಅಂಡ್ ಇಟ್ಸ್ ನೈಬರ್ಸ್, ಇಟ್ ಈಸ್ ಇವನ್ ಮೋರ್ ಅಸ್ಟೌಂಡಿಂಗ್ ದಟ್ ದಿ ಮೋಸ್ಟ್ ಡೈವರ್ಸ್ ನೇಷನ್ ಆನ್ ಅರ್ತ್ ವಿತ್ ಹಂಡ್ರೆಡ್ಸ್ ಆಫ್ ಲ್ಯಾಂಗ್ವೇಜಸ್ ಆರ್ ರಿಲಿಜನ್ ಕಲ್ಚರ್ ಈಸ್ ನಾಟ್ ಓನ್ಲಿ ಸರ್ವೈವಿಂಗ್ ಬಟ್ ಥ್ರೈವಿಂಗ್. ವೇರ್ ಆಲ್ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಅಂಡ್ ಈಸ್ ಎಸ್ ಗ್ರೇಟರ್ ದ್ಯಾನ್ 1/10 ಆಫ್ ಹ್ಯುಮಾನಿಟಿ ಗೆಟ್ಸ್ ರೆಡಿ ಟು ವೋಟ್,
ಇಟ್ ಈಸ್ ಅನ್ ಇನ್ಸ್ಪಿರೇಷನ್ ಟು ದಿ ಎಂಟೈರ್ ವರ್ಲ್ಡ್ ಫಾರ್ 2019 ಜನರಲ್ ಎಲೆಕ್ಷನ್ ಲೋಕಸಭಾ ಮೋರ್ ದ್ಯಾನ್ 900 million ಎಲಿಜಿಬಲ್ ವೋಟರ್ಸ್ ಆರ್ ದೇರ್ ಔಟ್ ಆಫ್ ದೆಮ್ 432 million ಆರ್ ವುಮನ್ ದೇ ಎಕ್ಸೀಡ್ ಎಲೆಕ್ಟ್ರೇಟ್ಸ್ ಆಫ್ ಆಲ್ ಅದರ್ ಡೆಮೋಕ್ರಸೀಸ್ 11 million ಎಲೆಕ್ಷನ್ ವರ್ಕರ್ಸ್ ಆರ್ ಎಂಗೇಜ್ ಇನ್ 8 lakh ಪೋಲಿಂಗ್ ಸ್ಟೇಷನ್ಸ್ ಇನ್ ದಿ ಕಂಟ್ರಿ Dumbness andre those who cannot speak at all. Voiceless antandre avrige maat barutte helakke avakashagalu irodilla damanitaru. See the question of this country allella iga it is the status of dumbness inflicted upon the economically socially weaker sections, virtually reducing them to a status of being voiceless. I think there should be a small correction. It's not the question of dumbness. Dumbness you only make sign language. Voiceless andre those who have voice and cannot raise voice. Svalpa nano speaker restrict maadthodakke jump maadthidine. You all extract those were the days heltene ond nimsha tamige vinanti maartene 35 janaru pattiyana ide ardha raatri varigadru kootkolna. ನಿಮ್ಮ ಜೊತೆ ಸಹಕರಿಸ್ತೀವಿ, ಮಧ್ಯೆ ತಾವು ಬೇಕಾದ್ರೆ ಒಂದು ಸ್ವಲ್ಪ ಬಿಡುಗಿಡು ತಗೊಳ್ಳಿ. ಮೀಡಿಯಾದವ್ರು ಕವರ್ ಮಾಡ್ತಾರಾ ಕವರ್ ಮಾಡ್ದಿಲ್ವಾ ನಮಗೇನು ಅದ್ರ ಕಾಳಜಿ ಏನಿಲ್ಲ. ಅವ್ರ ಜವಾಬ್ದಾರಿಗಳು ಅವ್ರ ನಿರ್ಬಂಧಗಳು ಅವ್ರಿಗೇನೇನು ಇರುತ್ತೆ ಗೊತ್ತಿಲ್ಲ. ರೆಕಾರ್ಡ್ಗಂತೂ ಹೋಗಲಿ, ಮಾತನಾಡ ಬಯಸೋರಿಗೆಲ್ಲರಿಗೂ ಅವಕಾಶ ಕೊಡೋಣ ಮಧ್ಯೆ ಇದಕ್ಕೆ ಇಂಟರ್ವೆನ್ಷನ್ಸ್, ಬಿಕಾಸ್ ಇಟ್ಸ್ ಅ ರೇರ್ ಥಿಂಗ್ ದಟ್ ಯು ಹ್ಯಾವ್ ಥಾಟ್ ಆಫ್. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಲೆಟ್ ಅಸ್ ಸಿಟ್. ಏನು ನಮ್ಮ ಅಂತ ರಾಜಕಾರಿ ಏನು ಕೊಳ್ಳೆ ಹೋಗ್ತಾ ಇರೋದಿಲ್ಲ ಹೊರಗಡೆಗೆ. ಸೊ ಐ ಥಿಂಕ್ ಯು ಡೋಂಟ್ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಇಲ್ಲ ಇಲ್ಲ ನಾನು ಹೇಳ್ತೀನಿ ಸರ್, ಎಕ್ಸ್ಪೀರಿಯನ್ಸ್ ಓವರ್ ದಿ ಇಯರ್ಸ್ ಶೋ ದಟ್ ದೇರ್ ಈಸ್ ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ಮನಿ ಮಜಲ್ ಅಂಡ್ ಮ್ಯಾನಿಪುಲೇಷನ್ ಆನ್ ದಿ ಫೇರ್ ಎಲೆಕ್ಷನ್ಸ್. ಫ್ರೀ ಫೇರ್ ಅಂಡ್ ಫೇರ್ಲೆಸ್ ಎಲೆಕ್ಷನ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ವೆರಿ ಫೌಂಡೇಶನ್, ಇಟ್ ಈಸ್ ದ ವೆರಿ ಫೌಂಡೇಶನ್ ಆಫ್ ಡೆಮಾಕ್ರಸಿ. ಅನ್ಫಾರ್ಚುನೇಟ್ಲಿ ದಿ ಸ್ಪಿರಿಟ್ ಆಫ್ ಪೇಟ್ರಿಯಾಟಿಸಮ್ ಅಂಡ್ ಲವ್ ಫಾರ್ ಮದರ್ಲ್ಯಾಂಡ್ which existed prior to independence and for few years thereafter have been gradually degraded or diluted subject to some exceptions. Those were the days people were ready to give or sacrifice anything for the country. Unfortunately, now the position is subject to respectable exceptions. Many want to grab as much as possible from the country and as quickly as possible. Ultimately, successful working of the constitution depends on the people of competence, character, commitment, concern and compassion for the fellow beings and love for motherland. These are good persons everywhere, though in a smaller number, but their voices must be louder. Aga adik purukwa gauro, where people are dumb, the government are deaf, democracy fails. Aga adhyakshare, ನೀವೇನು ಇವತ್ತು ಚರ್ಚೆ ಮಾಡೋಕೆ ಕೊಟ್ಟಿದ್ದೀರಿ ಈ ಭಾಗದಲ್ಲಿ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಒಂದು ಕಾಲ ಇತ್ತು ಯಥಾ ರಾಜ ತಥಾ ಪ್ರಜಾ ಅಂತ, ಈಗ ನನ್ನ ದೃಷ್ಟಿಲಿ ಕಾಲ ಬದಲಾಗಿದೆ. ಯಥಾ ಪ್ರಜಾ ತಥಾ ರಾಜ, ನಾವೆಲ್ಲ ಅಸಹಾಯಕರು. ಈಗ ರಮೇಶ್ ಕುಮಾರ್ ಅವರು ಮಾತಾಡ್ಬೋದು, ವಾಸ್ತವ ಅವ್ರಿಗೂ ಗೊತ್ತು ನನಗೂ ಗೊತ್ತು. ಯಥಾ ಪ್ರಜಾ ತಥಾ ರಾಜ ಬಂದು ನಿಂತಿದ್ದೀವಿ ಸರ್. ಆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಸ್ಥಿತಿನ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೋ, ಇನ್ನೂ ಯಾರಿಂದ ಆರಂಭ ಆಗಬೇಕಾಗೈತೋ, ಎಲ್ಲಿ ಆರಂಭ ಆಗಬೇಕಾಗೈತೋ, ಆ ಕೆಲಸ ಆರಂಭ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೀವೊಂದು ಚರ್ಚೆ ಆರಂಭ ಮಾಡಿದ್ರಿ ಅನ್ನೋದು ಅಷ್ಟು ಸಮಾಧಾನ ನಮಗೆ. ಒಂದು ಚರ್ಚೆ, ಯು ಹ್ಯಾವ್ ಸ್ಟಾರ್ಟೆಡ್ ಸಮ್ ಡಿಬೇಟ್. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವತಂತ್ರ ಬಂದ ಮೇಲೆ ನಮ್ಮ ಐಡಿಯಲ್ಸು, ನಮ್ಮ ಮಾತುಗಳೇನಿತ್ತು ಸ್ವಲ್ಪ 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 ಕ್ಷೀಣಿಸ್ತಾ ಬಂದು ಯಾವ ಒಂದು ವಸಾಹತು ವಿರುದ್ಧವಾಗಿ, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ವಿರುದ್ಧವಾಗಿ ಈ ಸಂವಿಧಾನನ ರಚನೆ ಮಾಡಿದ್ವಿ. ಈ ರಾಷ್ಟ್ರದ ಸ್ವಾತಂತ್ರ್ಯ ಬಂದರೆ ಎಲ್ಲರಿಗೂ ಹಕ್ಕಿರುತ್ತೆ, ಎಲ್ಲರೂ ಸಮಾನ ಹಕ್ಕುಳ್ಳೋರಾಗಿರ್ತಾರೆ ಅಂತ ಭಾವಿಸ್ಕೊಂಡಿದ್ವಿ. ಆ ಸ್ಥಿತಿಯನ್ನು ಮತ್ತೆ ನಾವು ತರಬೇಕಂದ್ರೆ ಇಲ್ಲಿರೋ ಎಲ್ಲರೂ ಸದ್ಯಕ್ಷೇ ನಾವು ಕೆಲಸ ಮಾಡಬೇಕಾಗಿದೆ. ನಾನು ಇನ್ನು ಹೇಳಬೇಕಾಗಿತ್ತು, ಇದರಲ್ಲಿ ಶಾಸಕಾಂಗ ಎಲ್ಲೋ ವಿಫುಲವಾಗಿ ಫೇಲ್ ಆಗಿದೆ. ಆ್ಯಸ್ ಎ ಮೆಂಬರ್, ಆ್ಯಸ್ ಎ ಮೆಂಬರ್ ಆಫ್ ದಿ ಹೌಸ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇದನ್ನು ನಾನು ಯಾರನ್ನ ಟೀಕೆ ಮಾಡಬೇಕಾಗಿಲ್ಲ. ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗಿದೆ,
ನಮ್ಮ ಉದ್ದೇಶ ಚೇಂಜ್ ಆಗಿದೆ. ಯಾರ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಬಗ್ಗೆ ಚರ್ಚೆ ಮಾಡಬೇಕು, ಯಾರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ ರಮೇಶ್ ಕುಮಾರ್ ಅವರು. ಇದರಲ್ಲಿ ಅವರು ಇವರು ಏನಂತ ಎಲ್ಲರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕಿಂಗ್ ಟುಗೆದರ್. ಆ ಕಡೆಗಿದ್ರಿ, ಈ ಕಡೆಗಿದ್ದೀವಿ, ಈ ಕಡೆಗಿದ್ದಾರೆ, ಆ ಕಡೆಗಿದ್ದೀರಿ, ಏನು ವ್ಯತ್ಯಾಸ ಆಗಿಲ್ಲ. ಯಾವುದು ಭೂಮಿ ಮೇಲೆ ಒಂದು ಅರ್ಧ ಸೆಕೆಂಡು ಸೂರು ಇಟ್ಟೋದು ಮುಳುಗೋದು ಚರ್ಚೆ ಆಗಿಲ್ಲ, ವ್ಯತ್ಯಾಸವಾಗಿಲ್ಲ. ಆತ್ಮಸಾಕ್ಷಿ ಅನ್ನೋದೊಂದು ಪದ ಇರುತ್ತಲ್ಲ, ನೋಡ್ಕೋಬೇಕಲ್ಲ ನಾವು. ನಾವು ಈ ಡಿಗ್ರೆಡೇಷನ್ಗೆ ನಮ್ಮ ಕಾಣಿಕೆ ಎಷ್ಟಿದೆ? ಹ್ಯಾವ್ ವಿ ಡನ್ ಅವರ್ ಜಾಬ್ ಆಸ್ ಲೆಜಿಸ್ಲೇಟರ್ಸ್? ಆರ್ ವಿ ವರ್ಕಿಂಗ್ ಆಸ್ ನಿರ್ಭೀತಿಯಾಗಿ ಕೆಲಸ ಮಾಡ್ತಿದ್ದೀವ? ಎಲ್ಲರೂ ನಮ್ಮ ಮಾತಿಗೆ ಗೌರವ ಘನತೆ ಉಳ್ಕೊಳ್ಳೋ ಸ್ಥಿತಿ ಇಟ್ಕೊಂಡಿದ್ದೀವ? ಏನಾದರೂ ಈ ಶಾಸನಸಭೆಗೆ ನಾವು ಕೊಟ್ಟಂಥ ಗೌರವ ಇದೆಯಾ? ಏನು ಸಂವಿಧಾನ ಕರ್ತೃಗಳು ನಮ್ಮನ್ನು ಹೈಯೆಸ್ಟ್ ಲೆವೆಲಲ್ಲಿಟ್ಟು ನೀವು ಶಾಸನ ಮಾಡಿ ಇಡೀ ರಾಷ್ಟ್ರಕ್ಕೆ ಇಡೀ ಬದುಕಿಗೆ ಶ್ರೇಷ್ಠ ಆಗುವಂಥ ವಸ್ತು ಅಂದರು, ಅದನ್ನು ಮಾಡೋ ಕಡೆ ನಾಳಿನ ಪರಿಣಾಮಗಳ ಕುರಿತು ಆಲೋಚನೆ ಮಾಡ್ತಾ ಇದ್ದೀವ, ಚರ್ಚಿಸ್ತಾ ಇದ್ದೀವ, ಆಕ್ಟ್ ಮಾಡಬೇಕಾದ್ರೆ ಆ ಸೀರಿಯಸ್ನೆಸ್ಸನ್ನು ನಾವು ತೊಗೊಂಡಿದ್ದೀವ? ವಿ ಡೋಂಟ್ ನೋ ವೈ ವಿ ವಾಂಟ್ ಟು ಬಿಕಮ್ ಎಕ್ಸಿಕ್ಯೂಟಿವ್. ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ಎಕ್ಸಿಕ್ಯೂಟಿವ್. ಜುಡಿಷಿಯರಿನೂ ಎಕ್ಸಿಕ್ಯೂಟಿವ್ ಆಗಬೇಕನ್ನುತ್ತೆ, ನಾವು ಎಕ್ಸಿಕ್ಯೂಟಿವ್ ಆಗಬೇಕಂತೀವಿ, ಸಿ ಎಂಡ್ ಎ ಜಿ ಆಫೀಸು ಎಕ್ಸಿಕ್ಯೂಟಿವ್ ಆಗಬೇಕನ್ಸುತ್ತೆ, ಎಲೆಕ್ಷನ್ ಕಮಿಷನ್ ಎಕ್ಸಿಕ್ಯೂಟಿವ್ ಆಗಬೇಕನ್ಸುತ್ತೆ. ಯಾಕೆ? ವಾಟ್ ಫಾರ್? ಲಸ್ಟ್, ಲಸ್ಟ್, ಗ್ರೀಡ್, ಗ್ರೀಡ್ ಆಫ್ ಮನಿ, ಗ್ರೀಡ್ ಆಫ್ ಪವರ್, ಗ್ರೀಡ್ ಆಫ್ ಅಥಾರಿಟಿ. ನಾನು ಮನುಷ್ಯ, ನಾನು ಸೇವೆ ಮಾಡಕ್ಕೆ ಬಂದಿದ್ದೀನಿ ಅನ್ನೋ ಯಾರು ಭಾವನೆಯಲ್ಲಿ ಉಳಿದಿಲ್ಲ. ನಾನು ಎಮ್ ಎಲ್ ಎ, ನಾನು ಮಿನಿಸ್ಟ್ರು, ನಾನು ಸೆಕ್ರೆಟ್ರಿ, ಎಲ್ಲಿಗೆ ಬಂದವ್ರಿ ನಾವು? ಇದಕ್ಕೋಸ್ಕರ ಈ ಸಂವಿಧಾನ ಸೃಷ್ಟಿ ಆಯಿತು ಅಂತ ತಾವು ಭಾವಿಸ್ತೀರಾ? ಇವತ್ತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ತಮ್ಮ ಚರ್ಚೆ ಮುಖಾಂತರ ನಾವು ವಿ ಆರ್ ಲೂಸಿಂಗ್ ಆಲ್ ಅವರ್ ಸ್ಟೇಟಸ್, ಆಲ್ ಅವರ್ ರೆಪುಟೇಷನ್, ಆಲ್ ಅವರ್ ರೆಸ್ಪೆಕ್ಟ್. ರಾಜಕಾರಣಿಗಳಂತೆಲ್ಲ ಯಾರು ಮೊದಲ ಸ್ತರದಲ್ಲಿದ್ದೀವಿ, ಆಡಳಿತ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಯಾರು? ನಿಮ್ಮ ಕಾನ್ಸ್ಟಿಟ್ಯೂಷನ್ ಇಸ್ ಕ್ಲಿಯರ್, ಸ್ಪೀಡಿ ಟ್ರಯಲ್ ಇಸ್ ದಿ ಪ್ರೈಮರಿ ರೈಟ್ ಆಫ್ ಎ ಮ್ಯಾನ್. ನಂದು ಸ್ಪೀಡಿ ಟ್ರಯಲ್ ಮಾಡಬೇಕು ಅನ್ನೋದು ಸಂವಿಧಾನದಲ್ಲಿ ಕೊಟ್ಟಿರೋ ಹಕ್ಕು, ಯಾರು ಕೇಳೋಕ್ಕಾಗಿದೆಯಾ? ಒಂದು ಹೆಣ್ಮಗಳಿಗೆ ಏನೇನು ರಕ್ಷಣೆ ಕೊಟ್ಟಿದ್ದೀವಿ ಕೇಳೋಕ್ಕೆ, ಎನ್ಫೋರ್ಸ್ ಮಾಡೋಕೆ ಆಗ್ತಿದೆಯಾ ನಮಗೆ? ಆದರೂ ಏನೋ ಒಂದು ಕಡೆ ಒಳ್ಳೆ ಕೆಲಸಗಳಾಗ್ತಿದೆ, ಅಮೆಂಡ್ಮೆಂಟ್ ಆಗ್ತಿದೆ, ಕಾನೂನುಗಳನ್ನ ಮಾಡ್ತಿದ್ದೀವಿ ಅಧ್ಯಕ್ಷೆ. ಬಹುಶಃ ಭಾರತ ದೇಶ ಎಕ್ಸಸೈಸ್ ಮಾಡಿದಷ್ಟು ಸಂವಿಧಾನದ ತಿದ್ದುಪಡಿಗೆ ಯಾರು ಮಾಡಲ್ಲ, ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವರ್ ಫ್ಯೂಚರ್. ನಮ್ಮ ಎಕ್ಸ್ಪೀರಿಯನ್ಸಿಗೆ ತಕ್ಕನಾಗಿ 104 ಮೆಟ್ಲು ಹತ್ತಿದ್ದೀವಿ ನಾವು. ಇದರಲ್ಲಿ ಒಳ್ಳೆಯದು ಆಗಿದೆ, ಕೆಟ್ಟದು ಆಗಿದೆ, ಒಳ್ಳೆಯದು ಆಗಿದೆ, ಕೆಟ್ಟದು ಆಗಿದೆ. ಜುಡಿಷಿಯರಿ ಬಗ್ಗೆನೇ ಒಳ್ಳೆಯದು ಆಡಿದ್ದಾರೆ, ಕೆಟ್ಟದು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಹೆಬಿಯಾಸ್ ಕಾರ್ಪಸ್ಸು ಇರಬೇಕಾ ಬೇಡವ ಚರ್ಚೆ ಆಯಿತು. 4 ಜನ ನೋ, ಆಲ್ ಸಿವಿಲ್ ರೈಟ್ಸ್ ಆರ್ ಅಬಾಲಿಸ್ಟ್ ಅಂದರು. ಓಪ್ ಜಡ್ಜು ನೋ, ಇಟ್ ಈಸ್ ಇಟ್ ಕೆನಾಟ್ ಬಿ ಅಬಾಲಿಸ್ಟ್ ಅಂದರು. ಸೊ ದ್ಯಾಟ್ ವರ್ಷನ್ ಈಸ್ ಅಪ್ರೈಲ್ಡ್ ಇನ್ ದಿ ಓಲ್ ವರ್ಲ್ಡ್. ಇಡೀ ಪ್ರಪಂಚ ಆ ಒಬ್ಬ ಜಡ್ಜ್ ಬಗ್ಗೆ ಮಾತಾಡ್ತಿದೆ. ದೇರ್ ವಾಸ್ ಎ ಜಡ್ಜ್ ಇನ್ ಇಂಡಿಯಾ ಹೂ ಸೇಡ್ ಇಟ್ ಕೆನಾಟ್ ಇಂಟರ್ಫಿಯರ್ ವಿತ್ ದಿ ಸರ್ವಿಸಿಂಗ್ ಆಫ್ ದಿ ಜಸ್ಟಿಸ್. ಹೆಬಿಯಾಸ್ ಕಾರ್ಪಸ್ ರಿಟನ್ನ ಹಾಕ್ಬೋದಾ ಬೇಡ ಅನ್ನೋದು ನೀವು ಎಮರ್ಜೆನ್ಸಿಲಿ ಹಾಕಕ್ಕೆ ಬರೋದಿಲ್ಲ ಅಂದಿದ್ದು. ಆ ಥರ ಕ್ರಿಯೆಗಳು ಎಲ್ಲಿ ನಡೀತಿದೆ ನಮ್ಮ ಮುಂದೆ? ನಡಿಬೇಕು. ಈ ಸಂವಿಧಾನ ಬಡವರಿಗೆ, ಈ ಸಂವಿಧಾನ ಎರಡನೇ ವರ್ಗ ಅಂತ ಬದುಕಿರೋರಿಗೆ, ಈ ಸಂವಿಧಾನ ಶ್ರಮಜೀವಿಗಳಿಗೆ, ಶ್ರಮಜೀವಿಗಳು ಇಲ್ಲ ಸರ್. ಮನುಷ್ಯ ದುಡಿದು ಬದುಕಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶದಲ್ಲಿ. ಬದುಕಿದ್ರೆ ದುಡ್ಡಿರೋನು ದುಡಿದು ಬದುಕ್ತಾವನೆ. ದುಡ್ಡು ದುಡಿಯುತ್ತೆ ನಾವು ಬದುಕಿದ್ದೀವಿ ಪರಮೇಶ್, ನಾವೇನು ದುಡಿದಿದ್ದೀವಿ ರೀ? ಇಟ್ ಈಸ್ ಓನ್ಲಿ ಆನ್ ದಿ ಮನಿ ವಿ ಆರ್ ಲಿವಿಂಗ್. ವೂ ಕ್ಯಾನ್ ಇನ್ವೆಸ್ಟ್ ಮೋರ್, ವಿ ಕ್ಯಾನ್ ಅರ್ನ್ ಮೋರ್. ವೂ ಕ್ಯಾನ್ ಅರ್ನ್ ಮೋರ್, ಇ ಬಿಕಮ್ಸ್ ಎ ರಿಚ್ ಮ್ಯಾನ್. ಯಾರೇ ಕೇಳರೇ ಇಲ್ಲ. ನೀವು ಬೆಳಗಿನ ಸಾಯಂಕಾಲದ ಕಮ್ಮಾಡ್ರೆ 240 ಕೂಲಿ, ಒಂದು ಗಂಟೆ ಒಂದು 2 ನಿಮಿಷ ಹಿಂಗೆ ಕೂತ್ಕೊಂಡು ಯಾವುದೋ ಒಂದು ಲೋಡ್ ಎಕ್ಸ್ಚೇಂಜ್ ಮಾಡಿಕೊಟ್ರೆ 50,000-60,000 ಕಮಿಷನ್ನು. ಇದೆಲ್ಲಾದರೂ ಬದಲಾಗಬೇಕಲ್ವಾ? ಮತ್ತು ಯಾತಕ್ಕೆ ಡೆಮೋಕ್ರೆಸಿ? ವೈ ಅಡ್ಮಿನಿಸ್ಟ್ರೇಷನ್? ಯಾರ ತನ್ನಾರ ಜಾಸ್ತಿ ಇರೋದನ್ನ ಸ್ವಲ್ಪ ತಗೊಂಡು ಥ್ರೂ ದಿ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಇಲ್ಲದವ್ರಿಗೆ ಹಂಚ್ಕೊಡೋಕ್ಕೆ. ರಾಜ್ಯ ಅಂದ್ರೇನು? ರಾಜ ಹಾಕಿದ್ದ ಹೆಚ್ಚಾಗಿರೋರು ತವ ತಗೊಂಡು ಯಾರಿಗಿಲ್ಲ ಅವ್ರಿಗೆ ಸ್ವಲ್ಪ ನೆಮ್ಮದಿ, ಸುಖ ಇಲ್ಲ ಸಂತೋಷ ಬೇಡ, ನೆಮ್ಮದಿ ಜೀವನ ಮಾಡುವಂಥ ಸ್ಥಿತಿನ ನಿರ್ಮಾಣ ಮಾಡೋಕ್ಕಿದ್ರು. ಇಷ್ಟು ವರ್ಷ ಆದರೂ ವಿಲೇಜಸ್ ಆರ್ ಸ್ಟಿಲ್ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಇಷ್ಟು ವರ್ಷ ಆದರೂ ಹಳ್ಳಿ ಬದುಕು ಇವತ್ತೂ ಯಾವುದೇ ದೀಪ ಕಾಣದಂಥ ಬದುಕು. ಎಲ್ಲಿ 72 ವಸಂತಗಳು ಕಳೆದು ಸ್ವತಂತ್ರ ಆಗಿ ಗಾಂಧಿ ಪಾಪ ಪುಣ್ಯಾತ್ಮ ನಾವೆಲ್ಲ ಹೇಳ್ಕೊತೀವಿ. ಗ್ರಾಮ ಸ್ವರಾಜ್, ಗಾಂಧಿ ಬಗ್ಗೆ ಮಾತಾಡೋರೆಲ್ಲ ಮಾತಾಡ್ತೀವಿ. ಯಾವ ಗ್ರಾಮ ಸ್ವರಾಜ್ ಇದೆ ಇವತ್ತು? ಯಾವ ಹಳ್ಳಿ ಚೆನ್ನಾಗಿದೆ ನಂಗೆ ಅರ್ಥ ಆಗಿಲ್ಲ. ಹಾಗಾಗಿ ಸಂವಿಧಾನದ ಆಶಯಗಳು ಇನ್ ಸ್ಪಿರಿಟ್ ಆ್ಯಂಡ್ ಫಿಲಾಸಫಿ ಎಕ್ಸಿಕ್ಯೂಟ್ ಆಗೋಷ್ಟು ಕಾಲ ಬರಬೇಕು. ಇನ್ ಸ್ಪಿರಿಟ್ ಅವು ಏನಾದರೂ ನಮ್ಮ ಜನಕ್ಕೆ ನೇರವಾಗಿ
ಎಫೆಕ್ಟ್ ಮಾಡುವಂಥ ಸ್ಥಿತಿ ತರಬೇಕು. ಇದರಲ್ಲಿ ಎಲ್ಲರ ಪಾತ್ರನೂ ಅಗಾಧವಾಗಿದೆ. ನಮ್ಮದಿದೆ ಎಕ್ಸಿಕ್ಯೂಟಿವ್ಸ್, ದುರದೃಷ್ಟ ಸರ್, ಇವತ್ತು ಎಕ್ಸಿಕ್ಯೂಟಿವ್ಸ್ ಯಾರೂ ನಿಖರವಾಗಿಲ್ಲ, ಯಾರೂ ಸ್ಪಷ್ಟವಾಗಿಲ್ಲ, ಯಾರೂ ಇಲ್ಲ. ನಾನು ನೋಡಲಿಲ್ಲ ಯಾರಾದರೂ ಒಬ್ಬ ಎಕ್ಸಿಕ್ಯೂಟಿವ್ ಇದು ದಿಸ್ ಈಸ್ ಮೈ ವ್ಯೂ, ಡೂ ವಾಟ್ ಎವರ್ ಯು ವಾಂಟ್ ಅಂತ ನೋಟ್ ಹಾಕೋ ಎಕ್ಸಿಕ್ಯೂಟಿವ್ಸ್ ಯಾರು ಇಲ್ಲ ಇವತ್ತು ನಮ್ಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಒಂದು ಕಾಲದಲ್ಲಿ ಇದ್ದರು, ನೋ ಸರ್ ದಿಸ್ ಈಸ್ ಮೈ ವ್ಯೂ ಆ್ಯಸ್ ಎ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಸ್ ಎ ಬ್ಯೂರೋಕ್ರಸಿ ಐ ಆಮ್ ಕ್ಲಿಯರ್ ಆನ್ ದಿಸ್. ಎಲ್ಲಿ ತರ್ತೀರಾ ರಮೇಶ್ ಕುಮಾರ್ ಅವರು? ಈಗ ನೀವು ಬೇಕಾದ್ರೆ ಓವರ್ ಲುಕ್ ಮಾಡಿ ನಾನು ಹೇಳೋದು ಹೇಳ್ತೀನಿ, ನಿನ್ನ ಅಧಿಕಾರಿಗಳು ತರ್ತೀರಾ? ಇಲ್ಲ ಯಾ, ನಿನ್ನ ಕೈಲಿ ಆಗಲ್ಲ ಬಿಡು, ನಾನು ಇವತ್ತು ಮಂತ್ರಿ, ನಾನು ಓವರ್ ಲುಕ್ ಮಾಡ್ತೀನಿ, ನೀವು ಬರೆಯೋದು ಬರೆದು ಕಳ್ಸಪ್ಪ, ನೀವೆಲ್ಲ ಓವರ್ ಲುಕ್ ಮಾಡೋದು ಬರಿತೀವಿ ನಾವು ಅಂತ ಹೇಳೋಂಥ ನಾವಿದ್ದೀವ? ಎಲ್ಲಿದೆ ಮತ್ತು ಸಂವಿಧಾನದ ಆಶಯಗಳು? ಇದು ಅವರವರ ಇತಿ ಒಳಗೆ ಅವರವ್ರು ಇದ್ದರೆ, ಅವರವರ ಮಿತಿ ಒಳಗೆ ಅವರವ್ರ ಕೆಲಸ ಕಾರ್ಯನ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಬಹುಶಃ ಈ ದೇಶದ ಸಂವಿಧಾನದ ಶ್ರೇಷ್ಠತೆ ಹೆಚ್ಚು. ಮತ್ತು ಬ್ಯಾಕ್ವರ್ಡ್ನೆಸ್, ಹಿಂದುಳಿದಿರೋದು, ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಧ್ಯಕ್ಷ. ಈಗ ನನ್ನ ಹಿಂದುಳಿದವರು ಅಂತೇಳಿ, ನಂದು ಇಳಿದಂಥವ್ರು ಹೇಳಿ, ನನ್ನ ಹಿಂದುಳಿದವರು ಅಂತೇಳಿ ಅಂತ. ಈಗ ನಮಗೆ ಸರ್ಕಾರದ ಹಣ ಗ್ರಾಬ್ ಮಾಡಲಿಕ್ಕೆ ವಿ ಡೋಂಟ್ ಮೈಂಡ್, ನಮ್ಮನ್ನು ಶೆಡ್ಯೂಲ್ ಕಾಸ್ಟ್ ಅಂತ ಕರೀತ ಹಂಚ್ಕೊಳಲ್ಲ. ನಾವೀಗ ಕೊಡ್ತೀರಿ ನೀವು ಅನುಕೂಲ ಅಂದರೆ ನಮ್ಮನ್ನು ಸೇರಿಸ್ಬಿಟ್ರಪ್ಪ ಅದರಲ್ಲಿ ಅಂತೀವಿ. ಯಾಕೆ ಕೀಪಿಂಗ್ ಆನ್ ಹೋರಾಟನೂ ನಡೆಯುತ್ತೆ ಅದಕ್ಕೆ. ಇದು ಎಲ್ಲರೂ ಒಂದು ಕಡೆ ಎಂಡ್ ಆಗಬೇಕು. ಸಾರಿ, ಐ ಟೇಕನ್ ಮೋರ್ ಟೈಮ್, ನಂಗೆ ಭಾಳ ಮಾತಾಡಬೇಕು. ಅವ್ರು ಏನೋ ಇವತ್ತು ಯಾರು ಬರಲ್ವೇನೋ ಅಂದ್ಕೊಂಡಿದ್ದೆ. ಸದ್ಯ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನನ್ನ ಮಾತು ಮುಟುಕ್ ಮಾಡಿ ಒಳ್ಳೆಯದಾಗಲಿ. ತಾವೊಂದು ಚರ್ಚೆ ಆರಂಭ ಮಾಡಿದ್ದೀರಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಭಾಳ ಓದಿದರೆ ನಮಗೂ ಎಲ್ಲ ಓದ್ ಸರ್. ಐ ಆಮ್ ಲೆಟೆಸ್ಟ್ ಬಿ ವೆರಿ ಫ್ರ್ಯಾಂಕ್. ಆ ಬುಕ್ಸ್ ಎಲ್ಲ ಕೊಟ್ಟು ಇದ್ರ ಬೆಳಕಲ್ಲಿ ಮತ್ತು ಈ ಸಭೆಯಿಂದ ಏನಾದರೂ ಒಳ್ಳೆ ಸಂದೇಶ ಆಸೆ ಹೋಗ್ಲಿ ಅಂತ ಬಯಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ, ಭಾಳ ಚೆನ್ನಾಗಿ ಬಂತು.